नमस्कार वीक्षकरे जी कन्नड संवाद के स्वागत नानु शिल्पा राजन वीक्षकरे सद्य के चुनाव पर्व अंत हेळबहुदु आदरे चुनावे संदर्भदल्लि पक्षवन्न बिट्टु पक्ष के सेरुवर अंद्रे ಪಕ್ಷಾಂತರ ಪರ್ವ ಅಂತ ಕೂಡ ನಾವು ಇದೇ ಸಂದರ್ಭದಲ್ಲಿ ಹೇಳಬಹುದು ನೋಡಿ ಒಂದು ಎಲೆಕ್ಷನ್ ಬರುತ್ತೆ ಅಂತಂದ್ರೆ ಯಾವುದೇ ರಾಜ್ಯದಲ್ಲಿ ಆಗಿರಬಹುದು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರುವವರ ಸಂಖ್ಯೆ ಏನು ಕಡಿಮೆ ಇರೋದಿಲ್ಲ ಎಲ್ಲೋ ಒಂದು ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೋ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕೋ ಹಲವಾರು ಕಾರಣಗಳಿಂದ ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ ನಂತರದಲ್ಲಿ ಪಕ್ಷಾಂತರ ಪರ್ವ ಇದೇ ಇರುತ್ತೆ ಆದರೆ ಈ ಬಾರಿ ಪಕ್ಷಾಂತರ ಪರ್ವ ಕೇವಲ ಅಭ್ಯರ್ಥಿಗಳ ಕಡೆಯಿಂದ ಆಗ್ತಾ ಇಲ್ಲ ಪಕ್ಷಗಳೇ ಗಾಳ ಹಾಕ್ತಾ ಇದೆ ತಮಗೆ ಬೇಕಾದಂತ ಅಭ್ಯರ್ಥಿಗಳನ್ನ ಪಡೆಯೋದಕ್ಕೋಸ್ಕರ ಅದರಲ್ಲೂ ಎಲ್ಲಿ ಯಾವ ಪಕ್ಷ ಯಾವ ಕ್ಷೇತ್ರಗಳಲ್ಲಿ ವೀಕ್ ಆಗಿರುತ್ತೋ ಓ ಈ ಕ್ಷೇತ್ರ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯಾದಂತ ಸ್ಥಾನಮಾನ ಸಿಗೋದಿಲ್ಲ ಅಂತಹ ಪ್ರಭಾವಿ ವ್ಯಕ್ತಿಗಳನ್ನು ಅಭ್ಯರ್ಥಿಗಳನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಬಹಳ ಕಾರ್ಯಪ್ರವೃತ್ತರಾಗಿದೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಇರುವಂತ ಜೆಡಿಎಸ್ ನಾಯಕರ ಮೇಲೆ ಬಿಜೆಪಿ ಕಣ್ಬಿದ್ದಿದೆ ಅಷ್ಟೇ ಅಲ್ಲ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಮುಂದಿನ ದಿನಗಳಲ್ಲಿ ಈ ಆಪರೇಷನ್ ಅಂದ್ರೆ ಅಧಿಕಾರಕ್ಕಾಗಿ ಆಪರೇಷನ್ ಅಂತೀವಿ ನಾವು ಇದನ್ನ ಸೋ ಈ ನಿಟ್ಟಿನಲ್ಲಿ ಸತಾಯ ಗತಾಯ ಬಹುಮತದ ಮೂಲಕ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅದಕ್ಕೆ ಬೇಕಾದಂತ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳೋದಕ್ಕೆ ಎಲ್ಲ ನಿಟ್ಟಿನಲ್ಲೂ ಕೂಡ ಸಜ್ಜಾಗ್ತಾ ಇದೆ ಒಂದ ಕಡೆ ಬಿಜೆಪಿ ಆಗಿರಬಹುದು ಇದು ಕಾಂಗ್ರೆಸ್ ಆಗಿರಬಹುದು ಗೊತ್ತಿಲ್ಲ ಜೆಡಿಎಸ್ ಪಕ್ಷಕ್ಕೆ ಸೇರುವವರು ಕೂಡ ಇದ್ರು ಇರಬಹುದು ಆದರೆ ಈ ಸಂದರ್ಭದಲ್ಲಿ ಬಿಜೆಪಿ ಬಹಳ ಪ್ರಮುಖವಾಗಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಸೋ ಇದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಎಸ್ ಇದೆ ಈ ಹೊತ್ತಿನ ವಿಶೇಷ ಅಧಿಕಾರ ಆಪರೇಷನ್ ಕೈ ಕಮಲ ಗೇಮ್ ಪ್ಲಾನ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ ಬಿಜೆಪಿ ವಕ್ತಾರಿಯಾದಂತ ಅಶ್ವಿನಿ ಅವರು ಇದ್ದಾರೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆಡಿಎಸ್ ವಕ್ತಾರರಾದಂತ ಎಂ ನಾಗರಾಜ್ ಅವರು ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲೇದಾಗಿ ನಾಗರಾಜ್ ಅವರೇ ನೀವೇ ಏನು ಹೇಳ್ತೀರಿ ಈಗ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಈಗ ಇವತ್ತಂತೂ ನೋಡ್ತಾ ಇದೀವಿ ಜೆಪಿ ನಡ್ಡಾ ಅವರು ತುಮಕೂರು ಫುಲ್ ರೌಂಡ್ಸ್ ನಡೀತಾ ಇದ್ದಾರೆ ಆ ಕಡೆ ಈ ಕಡೆ ದಾವಣಗೆರೆ ಶಿರಾ ಅಂತೇಳಿ ಅಂದರೆ ಶತಾಯ ಗತಾಯ ಎಲ್ಲಿ ತಮ್ಮ ಪ್ರಾಬಲ್ಯ ಇಲ್ವೋ ತಮ್ಮ ಪಕ್ಷ ಎಲ್ಲಿ ವೀಕ್ ಅಂತ ಗೊತ್ತಿದೆಯೋ ತಮ್ಮ ಪಕ್ಷ ಯಾವ ಕ್ಷೇತ್ರಗಳಲ್ಲಿ ನಿಂತ್ರೂ ಕೂಡ ಸತತವಾಗಿ ಗೆಲುವು ಸಿಗ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದೆಯೋ ಅಂಥ ಭಾಗಗಳಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸೊ ಹೆಚ್ಚಿನದಾದಂತಹ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಮುಂದಾಗ್ತಾರೆ ಅದ್ರ ಜೊತೆಗೆ ಈಗ ಚುನಾವಣೆ ತುಂಬ ಕಡಿಮೆ ಅವಧಿ ಇರೋದ್ರಿಂದ ತಳಮಟ್ಟದಿಂದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪಕ್ಷವನ್ನ ಕಟ್ಟೋದಕ್ಕೂ ಇರುವಂತಹ ನಾಯಕರನ್ನ ಯಾರು ಪ್ರಬಲ ನಾಯಕರು ಪ್ರಭಾವಿ ನಾಯಕರು ಹಾಲಿ ಶಾಸಕರು ಮಾಜಿ ಶಾಸಕರು ಸೊ ಪಕ್ಷದಲ್ಲಿರೋ ಒಂದಷ್ಟು ಭಿನ್ನಾಭಿಪ್ರಾಯ ಇರುತ್ತೋ ಅಂಥವ್ರನ್ನ ಸೆಳೆಯೋದಕ್ಕೆ ಕಾದು ಕೂತಿದೆ ಸೊ ಜೆಡಿಎಸ್ ನಲ್ಲೂ ಕೂಡ ಒಂದಷ್ಟು ಪಕ್ಷದ ಒಳಗೆ ಭಿನ್ನ ಮತ ಸಣ್ಣ ಸಣ್ಣ ಮನಸ್ತಾಪಗಳು ಇದೆ ಇದನ್ನ ಬಿಜೆಪಿ ಎನ್ಕೇಶ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಮೊದಲನೇದಾಗಿ ಏನು ಹೇಳ್ತೀರಿ ಮೇಡಮ್ ನಮ್ಮಲ್ಲಿ ಅಂತಹ ಭಿನ್ನಾಭಿಪ್ರಾಯಗಳು ಯಾವುದು ಹೆಚ್ಚಿಗೆ ಯಾವುದು ಇಲ್ಲ ಯಾರೋ ಸಣ್ಣ ಪುಟ್ಟ ಇದ್ರೆ ಕೂಡ ಅದು ಕುಮಾರಣ್ಣ ಅವರು ಎಲ್ಲರ ಜೊತೆ ಒಳಗೂ ಬಗೆಹರಿಸ್ತಾರೆ ಶಿವಲಿಂಗೇಗೌಡರು ಕೂಡ ಪಕ್ಷ ಬಿಡ್ತೀವಿ ಅಂತಿದ್ದಾರೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದತ್ತ ಅವರು ಹೇಳ್ತಾ ಆತರ ಹೇಳಬೇಕಾದಂತ ಸಾವಕಾಶ ಇದೆ ಅದಕ್ಕೆ ಕಾಂಗ್ರೆಸ್ನವರು ಮತ್ತೆ ಬಿಜೆಪಿನವರು ಈ ಮೇನ್ ಪ್ರಶ್ನೆ ಬಿಜೆಪಿನವರಿಗೆ ಏನಾಗಿದೆ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಇರತಕ್ಕಂಥವ್ರಿಗೆ ಅಭ್ಯರ್ಥಿಗಳೇ ಇಲ್ಲ ಅವ್ರಿಗೆ ಇವನ್ ಯಾವಾಗ್ಲೂ ಸರ್ಕಾರ ಇದು ನಡೆಸ್ತಾ ಇದ್ರು ಕೂಡ ಇವಾಗಲೇ ಅಂತಲ್ಲ ಹಿಂದಿನಿಂದ ಸರ್ಕಾರ ನಡೆಸ್ಕೊಂಡ್ ಬಂದಾಗಲೂ ಕೂಡ ಬೇರೆ ಪಕ್ಷದವ್ರನ್ನ ಕರ್ಕೊಂಡ್ಬಂದು ಸರ್ಕಾರ ರಚನೆ ಮಾಡಿದ್ದಾರೆ ವಿನಃ ಒಂದು ಸಾರಿ ಕೂಡ ಅವರು ಪೂರ್ಣವಾದಂಥ 114 115 ಸೀಟ್ ಬಂದು ಒಂದು ಸಾರಿನೂ ಸರ್ಕಾರ ರಚನೆ ಮಾಡಿದಂಥ ಉದಾಹರಣೆ ಒಂದು ಇಲ್ಲ ಇವನ್ ಮೊನ್ನೆ ಮಾಡಿದಾಗಲೂ ಕೂಡ ಬೇರೆ ಪಕ್ಷದವ್ರನ್ನ ಇವತ್ತು ಆಪರೇಷನ್ ಕಮಲ ಮಾಡಿ ತಗೊಂಡೋಗಿರ್ತಕ್ಕಂಥ ಪರಿಸ್ಥಿತಿ ಇದೆಯೇ ವಿನಃ ಅವ್ರ ಹತ್ರ ಯಾವುದೇ ರೀತಿಯಾದಂಥ ಅಭ್ಯರ್ಥಿಗಳಿಲ್ಲ ಏನೋ ಅವರಿಗೆ ನಾರ್ತ್ ಕನ್ನಡ ಮತ್ತು ಸೌ ಇದ್ರೊಳಗೆ ಮಂಗಳೂರು ಆ ಕಡೆ ಕೆಲವು ಸೀಟುಗಳು ಬಿಟ್ಟರೆ ಅಲ್ಲಿ ಕೂಡ ಅಪ್ಪಿಮ್ ತಿನ್ನಿಸಿ ಎಲ್ಲರಿಗೂ ಕೂಡ ಜಾತಿ ಒಂದು ರಾಜಕೀಯ ಇದನ್ನು ಬಿತ್ತಿ ಭಾಷೆಯನ್ನು ಬಿತ್ತಿ ಅಲ್ಲಿ ಒಂದು ಸ್ವಲ್ಪ ಸೀಟುಗಳನ್ನ ಬಿಟ್ಟರೆ ಬೇರೆ ಹಳೆ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಇವೆಲ್ಲಿ ನೋಡ ಈಗ ನೀವು ನೋಡ್ತಾ ಇದ್ದೀರಾ ಕುಮಾರಸ್ವಾಮಿಯವರು ಪಂಚರತ್ನ ಸ್ಟಾರ್ಟ್ ಮಾಡಿದ್ರು ಮುಳುಬಾಗಲಿನಿಂದ ಸ್ಟಾರ್ಟ್ ಮಾಡಿದಾಗಿನಿಂದ ಇದುವರೆಗೂ ಕೊನೆವರೆಗೂ ಕೂಡ ನಡೀತಾನೆ ಇದೆ ಕಾರ್ಯಕ್ರಮಗಳು ಇವತ್ತು ಮಂಡ್ಯಾಗ ಹೋಗ್ತಾ ಇವತ್ತು ಮಂಡ್ಯಾಗೆ ನಿನ್ನೆ ಹೋಗಿದ್ದಾರೆ ಮಂಡ್ಯದೊಳಗೂ ಕೂಡ ಕುಮಾರಸ್ವಾಮಿಯವರು ಹೋದಂಥ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಭಾಳಷ್ಟು ಜನ ನಡೆಸ್ತಾರೆ ಯಾರೋ ಒಬ್ಬರು ಇಬ್ಬರು ಮಾತಾಡೋದು ಬಿಟ್ಟರೆ ಅದು ಮಾತಾಡೋದು ಕೂಡ ಕುಮಾರಣ್ಣ ಅವರು ಹೇಳ್ಬಿಟ್ಟಾದ್ರೆ ನಾವೆಲ್ಲ ಕೇಳ್ತೀವಿ ಅಂತಕ್ಕಂಥ ದೃಷ್ಟಿಯೊಳಗೆ ಏನು ಪಂಚರತ್ನ ಕಾರ್ಯಕ್ರಮ ಮಾಡಿದ ತಕ್ಷಣವೇ
ಇವತ್ತು ಬಿಜೆಪಿನವರಿಗೆ ಹೊಟ್ಟೆವರಿ ಬಂದಿದೆ ಅವರಿಗೆ ಸ್ವಲ್ಪ ಗಡಗಡ ಶುರುವಾಗಿದೆ ಅದರಲ್ಲಿ ಏನಾದರೂ ಮಾಡಿ ಇವತ್ತು ನಾವು ಮೈಸೂರು ಭಾಗದಲ್ಲಿ ಆಗಲ್ಲ ಚಿಕ್ಕಬಳ್ಳಾಪುರ ಆಗಲ್ಲ ಕೋಲಾರ ಆಗಲ್ಲ ಇವಾಗ ಎಲ್ಲೆಲ್ಲಿ ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮಗಳನ್ನ ರೂಢಿ ಮಾಡಿದ್ರು ಅಲ್ಲಿ ಬರ್ತಕ್ಕಂತ ರಾತ್ರಿ 3 ಗಂಟೆವರೆಗೂ ಜನಸ್ತೋಮ ಬರ್ತಾ ಇದ್ದಾರೆ ಅದು ಸಾಕಷ್ಟು ಪ್ರಚಾರ ಆಗಿದೆ ಇವತ್ತು ಬಿಜೆಪಿಗೆ ಎಲ್ಲಿ ಕೂಡನು ನೆಲೆ ಇಲ್ಲ ಕಾಂಗ್ರೆಸ್ ಗೂ ಸಹ ನೆಲೆ ಇಲ್ಲದಂತ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರು ಪಂಚರತ್ನ ಎಲ್ಲರಿಗೂ ಸಹ ಪಂಚಾಮೃತವಾಗಿ ಮಾತಾಡ್ತೀನಿ ಅಬ್ದುಲ್ ಮುನೀರ್ ಕೂಡ ಇದ್ದಾರೆ ಜಾಯಿನ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ ನ ವಕ್ತಾರರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ನಮಸ್ತೆ ಎಸ್ ಅಶ್ವಿನಿ ಅವರು ಸೋ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷದಲ್ಲೂ ಕೂಡ ಈ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಎಲ್ಲಿ ತಮ್ಮ ತಮ್ಮ ಪಕ್ಷ ಪ್ರಾಬಲ್ಯ ಇಲ್ವ ಅಲ್ಲಿ ಆ ಮೂಲಕ ಬೇರೆ ಪಕ್ಷದ ನಾಯಕರನ್ನು ಸೆಳೆಯುವಂತ ನಿಟ್ಟಿನ ಪ್ರಯತ್ನಗಳು ನಡೆಯತಾ ಇದೆ ಸೋ ಏನು ಹೇಳ್ತೀರಿ ಮೊದಲನೇದಾಗಿ ನೋಡಿ ನಾಯಕರುಗಳು ಏನಿರ್ತಾರೆ ಎಲ್ಲಾ ಪಕ್ಷದ ನಾಯಕರ ಬಗ್ಗೆನು ನಾನು ಮಾತಾಡ್ತಾ ಇದೀನಿ ಅವರಿಗೆ ಕೆಲಸ ಮಾಡಕೊಂದ ಅವಕಾಶ ಇಲ್ಲ ಕುಟುಂಬ ರಾಜಕಾರಣ ಆಯ್ತಾ ಒಂದು ಅವರ ದೇನ್ ಸ್ಟ್ಯಾಂಡ್ ಇದೆ ಅವರು ಏನು ಕೆಲಸ ಮಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಮಾಡೋದಿಕ್ಕೆ ಅವರಿಗೆ ಎಲ್ಲಿ ಜಾಗ ಇಲ್ಲವೋ ಅದಕ್ಕೆ ಒಂದು ಅವಕಾಶ ಇಲ್ಲವೋ ಆಗ ಆ ತರ ಸಮಯದಲ್ಲಿ ಸಂದರ್ಭದಲ್ಲಿ ಅವರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಬಂದೇ ಬರ್ತಾರೆ ಅದು ಸಹಜ ಸಾಮಾನ್ಯ ಇವಾಗ ಹಂಗ್ ನೋಡ್ಕೊಂಡ್ರೆ ಇವಾಗ ಜೆಡಿಎಸ್ ಪಕ್ಷದಲ್ಲಿ ಪಂಚರತ್ನಗಳು ಯಾರು ಅನ್ನೋದು ಜನರಿಗೆ ಒಂದೇ ಕುಟುಂಬದ ಐದು ಮುಖಗಳು ಗೊತ್ತಿದೆ ಯಾಕೆ ಅವ್ರ ಪಕ್ಷ ಬಿಟ್ಟೆ ಕಾಂಗ್ರೆಸ್ಗೆ ಇದಕ್ಕೆ ಬಿಜೆಪಿಗೆ ಬರ್ತಾರೆ ಅಂತಂದ್ರೆ ಅದು ಕರ್ನಾಟಕದ ಮನೆ ಮಾತದು ಎಲ್ರಿಗೂ ಗೊತ್ತು ಅಲ್ಲಿ ಅವ್ರ ಕುಟುಂಬದವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಆಸ್ಪದ ಇಲ್ಲ ಅಂತನ್ಬಿಟ್ಟು ಆಯ್ತಾ ಸೊ ಎಲ್ಲಿ ಕೆಲಸ ಮಾಡೋಕೊಂದು ಅವಕಾಶ ಸಿಗುತ್ತೋ ಎಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಮಾಜಕ್ಕೆ ಸುಭದ್ರವಾದಂತಹ ಸರ್ಕಾರನ ಯಾವ ಪಕ್ಷ ಕೊಡುತ್ತೋ ಆ ಪಕ್ಷಕ್ಕೆ ಬಂದೇ ಬರ್ತಾರೆ ನಾಯಕರು ಓಕೆ ಅಬ್ದುಲ್ ಮುನೀರ್ ಅವರು ಏನು ಹೇಳ್ತೀರಿ ಮೊದಲೇದಾಗಿ ನಿಮ್ಮ ಪಕ್ಷದಲ್ಲೂ ಕೂಡ ಬೇರೆ ಪಕ್ಷದ ನಾಯಕರನ್ನ ಸೆಳೆಯೋ ಕೆಲಸ ಅಥವಾ ಬಿಟ್ಟು ಹೋದವರು ಕೂಡ ವಾಪಸ್ ಕರೆಸಿಕೊಳ್ಳುವ ಒಂದಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತ ಹೌದಾ ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲೆ ಇರುವಂತಹ ಸಂದರ್ಭದಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷದ ನೈಜತೆಯನ್ನು ಗಮನಿಸಿದಾಗ ಸಹಜವಾಗಿ ಇಲ್ಲ ಈ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಮತ್ತೆ ಈ ಪಕ್ಷದ ಧೋರಣೆಗಳನ್ನು ಸಹಿಸಿಕೊಂಡಿರೋಕೆ ಇನ್ನು ಮುಂದಕ್ಕೆ ಆಗೋದಿಲ್ಲ ಅನ್ನುವುದು ಮತ್ತೆ ಕಾಂಗ್ರೆಸ್ಸಿನ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಬರೋದೇ ಆಗಿದೆ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಏನು ಕೊಟ್ಟಿದೆ ಅನ್ನೋದನ್ನ ಅರಿವಾಗಿ ಈಗ ಕಂಪ್ಯಾರಿಸನ್ ಮಾಡೋಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಈಗ ಬಿಜೆಪಿ ಅಧಿಕಾರ ಮಾಡಿರೋದ್ರಿಂದ ಕಾಂಗ್ರೆಸ್ ಎಷ್ಟು ಬೆಟರ್ ಪಾರ್ಟಿ ಅನ್ನೋದನ್ನ ಅರ್ಥ ಆಗಿದೆ ಅದನ್ನ ಇಟ್ಕೊಂಡು ಯಾರಾದರೂ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನ ಕೈ ಬಲಪಡಿಸಲೇಬೇಕು ನಾವು ಕಾಂಗ್ರೆಸ್ ಸಿದ್ಧಾಂತವೇ ನಮಗೆ ಶ್ರೇಷ್ಠವಾದ ಸಿದ್ಧಾಂತ ಇಂಥ ದ್ವೇಷ ಕೋಮುವಾದ ಸಿದ್ಧಾಂತದಲ್ಲಿ ಈ ದೇಶ ಕಟ್ಟಕ್ಕೆ ಆಗೋದಿಲ್ಲ ಅನ್ನೋರು ಯಾರಾದರೂ ಬರೋರಿದ್ರೆ ಖಂಡಿತವಾಗ್ಲೂ ಅವರಿಗೆ ಬಾಗಿಲನ್ನು ತೆರೆದಿಟ್ಟಿದ್ದೀವಿ ಬರೋರಿಗೆ ಏನು ನಮ್ಮ ತಕರಾರುಗಳಿಲ್ಲ ಆದರೆ ಅವಕಾಶವಾದಿಯಾಗಿ ಮತ್ತೆ ಪುನಃ ಅಧಿಕಾರ ಬೇಕು ಅನ್ನೋ ಬರೋದಕ್ಕೂ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರೋದಕ್ಕೂ ವ್ಯತ್ಯಾಸಗಳಿದ್ದಾವೆ ಈಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿರುವಂಥದ್ದು ಅದು ಸಿದ್ಧಾಂತವನ್ನು ಒಪ್ಪಿಕೊಂಡು ಹೋಗಿರುವಂಥದ್ದಲ್ಲ ಅಲ್ಲಿ ಅಧಿಕಾರ ಬೇಕಾಗಿದೆ ಮಿನಿಸ್ಟರ್ಗಿರಿ ಬೇಕಾಗಿದೆ ಅಥವಾ ಸಾಂವಿಧಾನಿಕ ಸಂಸ್ಥೆಗಳನ್ನು ಹೆದರಿಸುವುದರ ಮುಖಾಂತರ ಅವರನ್ನ ಪಕ್ಷಕ್ಕೆ ತಗೊಳ್ಳುವಂಥದ್ದು ಒಂದು ವ್ಯವಸ್ಥೆ ಆದರೆ ಕಾಂಗ್ರೆಸ್ನಲ್ಲಿ ಆ ವ್ಯವಸ್ಥೆ ಇಲ್ಲ ಬಿಜೆಪಿಯ 4 ವರ್ಷದ ಆಡಳಿತವನ್ನು ಗಮನಿಸಿದ್ದಾರೆ ಅಲ್ಲಿ ಒಳಗಡೆ ಇರುವಂತಹ ವೈಮನಸ್ಸುಗಳು ಅವರಲ್ಲಿರುವಂತಹ ಅಸಮಾಧಾನಗಳಿಂದ ಅವರು ಬೇರೆ ಪಕ್ಷಗಳಿಗೆ ಹೋಗುವುದು ಖಚಿತ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ಬರುತ್ತೆ ಓಕೆ ಎಸ್ ನಾಗರಾಜ್ ಸರ್ ಈಗ ಹೇಳಿದ್ರು ಬೇರೆ ನಿಮ್ಮ ಪಕ್ಷದಲ್ಲಿರುವಂತಹ ಸಮಸ್ಯೆಗಳಿಂದ ಕಾರ್ಯಕರ್ತರು ಬೇರೆ ಕಡೆಗೆ ಹೋಗ್ತಿದ್ದಾರೆ ಅಂತ ಅಲ್ಲ ಈಗ ಹೋಗಿಲ್ಲ ಅಂತಲೂ ಹೇಳಕ್ಕಾಗಲ್ಲ ಯಾಕೆ ಹೋದವರಿದ್ದಾರೆ ಹೋಗ್ತೀವಿ ಅಂತಿರೋರಿದ್ದಾರೆ ಸೊ ಎಲೆಕ್ಷನ್ ಇನ್ನೇನು ಹತ್ರಕ್ಕೆ ಬರಲಿ ಅನ್ನೋರಿದ್ದಾರೆ ಅಥವಾ ಟಿಕೆಟ್ ಕೊಡ್ತಾರಾ ಇಲ್ವಾ ಅದನ್ನ ನೋಡ್ಕೊಂಡು ಹೋಗೋಣ ಅನ್ನೋರು ಕೂಡ ಇರ್ತಾರೆ ಏನು ಹೇಳ್ತೀರಿ ಏನು ಮೇಡಮ್ ಮೊದಲನೇದಾಗಿ ನಮ್ಮ ಬಿಜೆಪಿ ಮಿತ್ರರು ಹೇಳದಂಗೆ ಅವ್ರ ಕುಟುಂಬ ರಾಜಕೀಯ ಇಲ್ಲಿರೋಂಥದ್ದು ಎಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ಏನಾಗಿದೆ ಇವತ್ತು ಎಲ್ಲರ ಕುಟುಂಬದಲ್ಲೂ ಸಹ ಇವಾಗ ಅವ್ರ ಮಗನಿಗೆ ಸೀಟ್ ಕೊಡ್ತಾರೋ ಇಲ್ವೋ ಅಂತೇಳಿ ಮಾತಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅದರಿಂದ ಆ ಕುಟುಂಬ ರಾಜಕೀಯ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಇಲ್ಲೇ ಅಂತಲ್ಲ ಈಗ ಅಮಿತ್ ಶಾ ಮಗ ತಗೊಳ್ಳಿ ಅವ್ರ ಮಗನ ಯಾವುದು ಕ್ರಿಕೆಟ್ ಇದಕ್ಕೆ ಅವ್ರಿಗೆ ಇನ್ನ ಬಾಲು ಬ್ಯಾಟ್ ಕೂಡ ಹಿಡಿಯಕ್ಕೆ ಬರಲ್ಲ ಅವ್ರನ್ನ ತಗೊಂಡೋಗಿ ಚೇರ್ಮನ್ ಮಾಡಿರ್ತಕ್ಕಂಥ ಪರಿಸ್ಥಿತಿ ನೋಡ್ತೀವಿ ಅದರಿಂದ ಇವತ್ತು ಬಿಜೆಪಿಯೊಳಗೆ ಯಾರು ತತ್ವ ಸಿದ್ಧಾಂತ ಇಲ್ಲ ಇವತ್ತು ಏನಕ್ಕೆ ಅವರಿಗೆ 40% ಕಮಿಷನ್ ಅಂತ ಹೇಳ್ತಕ್ಕಂಥದ್ದು ನಿನ್ನೆ ಕುಮಾರಸ್ವಾಮಿ ಒಂದು ಬಿಟ್ರು ಯಾವನೊಬ್ಬರು ರವಿ ಅಂತ ಅವನು ತಗೊಂಬಂದು ಚೀಫ್ ಮಿನಿಸ್ಟರ್ಗೆ ಚೀಫ್ ಮಿನಿಸ್ಟರ್ ನನಗೆ ಸಾರ್ ಅಂತಾರೆ ಅಂತ ಡಿವೈಎಸ್ಪಿ ಹೇಳ್ತಾನೆ
ಅಂದ್ರೆ ಇವ್ರ ಸರ್ಕಾರ ಯಾವ ಲೆವೆಲ್ ಇದೆ ಅಂತ ಅರ್ಗ ಜ್ಞಾನೇಂದ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಕೈ ಕೊಟ್ಕೊಂಡು ನಿಂತ್ಕೊಂತ ಅರ್ಗ ಜ್ಞಾನೇಂದ್ರ ಇವತ್ತು ಅವರು ಇರ್ತಕ್ಕಂಥ ಎಜ್ಕೆ ನಾಗೇಶ್ ಅವರು ನಾಗೇಶ್ ಅವ್ರ ಹತ್ರ ಕೂಡ ಒಂದು ಪಕ್ಕದಾಗ ನಿಂತ್ಕೊಂತದ್ದು ಇವ್ರ ಸರ್ಕಾರದೊಳಗೆ ಯಾವುದು ತತ್ವ ಸಿದ್ಧಾಂತವನ್ನು ಇಲ್ಲ ಎಲ್ಲ ಕುಟುಂಬದ ರಾಜಕೀಯನೂ ಸಹ ಇವತ್ತು ಬಿ ಜೆ ಪಿನೊಳಗೆ ಇದೇ ವಿನಃ ಬೇರೆ ಇಲ್ಲ ಇವತ್ತು ಯಾಕಂದ್ರೆ ನಾವು ಎರಡು ರಾಷ್ಟ್ರೀಯ ಕಾಂಗ್ರೆಸ್ದು ಅಂತ ಹೇಳ ಈಗ ಸಿದ್ದರಾಮಯ್ಯನವ್ರದ್ದು ಅಷ್ಟೇ 5 ವರ್ಷ ರಾಜಕೀಯ ಮಾಡಿದ್ರು ಎ ಸಿ ಬಿನ್ ತೊಗೊಂಬಂದ್ರು ಲೋಕಾಯುಕ್ತ ಚೆನ್ನಾಗಿರ್ತಕ್ಕಂಥ ಸಂಸ್ಥೆನ ಮುಚ್ಚಿ ಎ ಸಿ ಬಿನ್ ತೊಗೊಂಬಂದ್ರು ಅವ್ರ ಮೇಲೆ ಅರ್ಥ ಮುಚ್ಚಿಲ್ಲ ಮುಚ್ಚಿಲ್ಲ ಸರ್ ಲೋಕಾಯುಕ್ತ ಕ್ಲೋಸ್ ಮಾಡಿದ್ರು ಅಲ್ಲ ಕ್ಲೋಸ್ ಮಾಡಿಲ್ಲ ಅಲ್ಲಿ ಪೊಲೀಸ್ ಪವರ್ ತೆಗೆದ್ರು ಅಷ್ಟೇ ಪೊಲೀಸ್ ಲೋಕಾಯುಕ್ತ ಇತ್ತು ನೋಡಿ ಅದೇ ಲೋಕಾಯುಕ್ತ ಈ ಮಾಹಿತಿ ಕೊಡೋದು ಬೇಡ ಅದು ಯಾವಾಗ ಪವರ್ ಕಿತ್ತಾಕೋದ್ರು ಅಲ್ಲಿಂದ ಪವರ್ ಇಲ್ಲ ಆಟೋ ಎ ಸಿ ಬಿ ಎಲ್ಲ ಬಂದವನ್ನೆಲ್ಲ ಎ ಸಿ ಬಿಗೆ ಹಾಕಿದ್ರು ಈಗ ಅದೇ ಹೊಸದಾಗ ಲೋಕಾಯುಕ್ತ ಒಂದು 15 ದಿವಸ ಒಂದು ತಿಂಗಳಿಂದ ಎಷ್ಟು ಜನ ಅರೆಸ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಆಫೀಸರ್ಗಳು ಹೋಗ್ತಾ ಇದ್ದಾರೆ ಅದರಿಂದ ಆ ಪ್ರಶ್ನೆ ನೋಡಿದಂತಾಗ ಇವತ್ತು ಹಗರಣಗಳಿಗೆ ನಡೆದಿದೆ ಇವತ್ತು ಪಿ ಎಸ್ ಐ ಹಗರಣ ಇರ್ಬೋದು ಅಥವಾ ಕೆ ಇ ಬಿ ಆಫೀಸರ್ಸ್ ಹಗರಣ ಇರ್ಬೋದು ಟೀಚರ್ಸ್ ಹಗರಣ ಎಲ್ಲ ಹಗರಣದೊಳಗೂ ಸಹ ಬಿ ಜೆ ಪಿನವರ ಪಾಲ ಇದೆ ಇವತ್ತು ಅವನು ರವಿ ಮಾತಾಡ್ತಾ ಇರೋದು ನೋಡಿದ್ರೆ ನೀವು ಯಾರು ಬೇಕಾದ್ರೂ ಹೋಗಿದ್ದು ಕುಮಾರಕೊಪ್ಪ ಗೆಸ್ಟ್ ಹೌಸ್ನೊಳಗೆ ಅವ್ರು ಗೆಸ್ಟ್ ಹೌಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇವರು ಕ್ರಿಮಿನಲ್ಸ್ ಎಷ್ಟು ಮಾತ್ರ ಮಾಡ್ತಾರೆ ಬಿ ಜೆ ಪಿನವರು ಅನ್ನೋತಕ್ಕಂಥದ್ದು ಇದಕ್ಕ ಇಲ್ಲಿ ಬಂದು ನಮ್ಗೆ ಹೇಳ್ತಾರೆ ಅಮಿತ್ ಶಾ ಅವರು ಇವತ್ತು ಕುಟುಂಬ ರಾಜಕೀಯ ಇರ್ತಾ ಇದೆ ಅವ್ರದ್ದು ಎ ಟಿ ಎಂ ಕಾರ್ಡ್ ಹಂಗಾದ್ರೆ ಇವ್ರು ಏನಕ್ಕೆ ಬಂದಿದ್ರು ಇಲ್ಲಿಂದ ಡೆಲ್ಲಿಯಿಂದ ಒಬ್ರು ತಪ್ಪಿದ್ರೆ ಒಬ್ಬರು ಗಡ್ಕರಿ ಆಗಲಿ ಇವರು ಎಲ್ಲರೂ ಶೂಟ್ ಕೇಸ್ ತೊಗೊಂಡೋಗಕ್ಕೆ ಬಂದಿದ್ದಾರೆ ಇಲ್ಲಿಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಹತ್ರ ಇವತ್ತು ಕಾಂಗ್ರೆಸ್ನವ್ರು ಶೂಟ್ ಕೇಸ್ ಎತ್ಕೊಂಡೋಗರು ಬಿ ಜೆ ಪಿನವ್ರ ಶೂಟ್ ಕೇಸ್ ತೊಗೊಂಡೋಗೋದಕ್ಕೋಸ್ಕರ ಇವತ್ತು ಡೆಲ್ಲಿಯಿಂದ ಎಲ್ಲ ಒಬ್ರು ತಪ್ಪಿದ್ರೆ ಒಬ್ರು ಬರ್ತಾರೆ ಏನೊಂದು ಸ್ಟೇಟ್ ಗೌರ್ಮೆಂಟಿನಾಗೆ ಎಲೆಕ್ಷನ್ಗೆ ಇಷ್ಟು ಜನ ಎಲ್ಲ ಮಿನಿಸ್ಟ್ರು ಚೀಫ್ ಪ್ರೈಮ್ ಮಿನಿಸ್ಟರ್ ಈಗ ಮುಂದಿನ ತಿಂಗಳು ತಿರ್ಗಾ ಬರ್ತಾರೆ ಅಂತ ಅಂದರೆ ತಿಂಗಳಿಗೆ 2 ಸತಿ ಪ್ರೈಮ್ ಮಿನಿಸ್ಟ್ರು 2 ಸತಿ ಹೋಮ್ ಮಿನಿಸ್ಟ್ರು 2 ಸತಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಈಗ ಬರ್ತಾ ಇದ್ದ ಅಂದರೆ ಇವರೇ ದುಡ್ಡು ತಗೊಂಡೋಗಕ್ಕೆ ಬರ್ತಾ ಇದ್ದಾರಾ ಅಥವಾ ದುಡ್ಡು ಕೊಡಕ್ಕೆ ಬರ್ತಾ ಇದ್ದಾರಾ ಎರಡೂ ಗೊತ್ತಾಯಿಲ್ಲ ಕುಟುಂಬ ರಾಜಕೀಯ ಮಾಡ್ತಕ್ಕಂಥದ್ದು ಅದು ಬಿ ಜೆ ಪಿನೊಳಗೆ ತುಂಬಿ ತುಳುತ್ತಾ ಇರ್ತಕ್ಕಂಥ ಪ್ರಶ್ನೆ ಎ ಟಿ ಎಂ ಕಾರ್ಡು ನಮ್ಮಲ್ಲಿ ಯಾರೋ ನಮ್ಮ ಹತ್ರ ಇಟ್ಕೊಂಡಿರ್ತಕ್ಕಂಥದ್ದಲ್ಲ ಏನಿದ್ರು ಬಿ ಜೆ ಪಿಗೆ ಕೂಡ ಎ ಟಿ ಎಂ ಕಾರ್ಡ್ ಸಂಸ್ಕೃತಿ ನಡೀತಾ ಇರ್ತಕ್ಕಂಥದ್ದು ಇವತ್ತು ಬೇರೆ ಒಂದು ಇವತ್ತು ಕಾಂಟ್ರಾಕ್ಟ್ ಹೇಳಿದ್ದಾರೆ ಬೇರೆ ಕಾಂಟ್ರಾಕ್ಟ್ ಇವತ್ತು ಕೆಂಪಣ್ಣವ್ರು ಹೇಳಿದ್ರು ಕೆಂಪಣ್ಣವ್ರ ಮೇಲೆ ಕೇಸ್ ಆಗ್ತು ತಿರುಗಿ ಒಳಗಡೆ ಹೋಗಿದ್ರು ರಾತ್ರಿ ಅರೆಸ್ಟ್ ಮಾಡೋದು ಯಾವ್ದೋ ಪೊಲೀಸ್ ಆಯ್ತು ಏನು ಹೇಳ್ತಾರೆ ಕೋರ್ಟು ನೆಕ್ಸ್ಟ್ಗೆ ಡೇಟಿಗೆ ಬನ್ನಿ ಅಂತ ಡೇಟ್ ಕೊಡ್ತಾರೆ ಇವ್ರು ಏನಿಲ್ಲ ರಾತ್ರಿ ಇವತ್ತು ಕೊಟ್ಟರು ಪೊಲೀಸು ರಾತ್ರಿ 12 ಗಂಟೆಗೆ ತೊಗೊಂಡೋಗ್ಬಿಟ್ಟು ಶನಿವಾರ ಇದೆ ಭಾನುವಾರ ಎಳ್ಸ ಇಟ್ಕೊಂಬಿಡೋಣ ಅಂತೇಳಿ ಅದೇನೋ ಜಡ್ಜು ಪುಣ್ಯಾತ್ಮರು ಅವರು ಅವತ್ತು ರಾತ್ರಿನೇ ಆ ಕೆಂಪಣ್ಣವ್ರನ್ನ ಬಿಟ್ಟರು ಅಂದರೆ ನಿಮ್ಮ ಪ್ರಸ್ಥಿತಿ ಏನಿದೆ ನಿಮಗೆ ವಿರುದ್ಧವಾಗಿ ಯಾವುದನ್ನು ಸಹ ಮಾತಾಡ್ತಕ್ಕಂಥದ್ದಿಲ್ಲ ಡೆಮಾಕ್ರಸಿ ಅಂತಕ್ಕಂಥದ್ದು ಬಿ ಜೆ ಪಿಗೆ ಇಲ್ಲ ಅಂತಕ್ಕಂಥದ್ದು ಅವ್ರು ಮಾಡ್ತಕ್ಕಂಥದ್ದು ಏನಾದರೂ ಮಾಡಿ ಅವ್ರದ್ದು ಒಂದೇ ಒಂದು ಸ್ಟ್ಯಾಟಿಸ್ ಚೆನ್ನಾಗಿ ಗೊತ್ತಿದೆ ಬೇರೆ ಚುನಾವಣೆ ಬಂದರೆ ಆ ಚುನಾವಣೆ ಎದುರಿಸೋದು ಬಿಟ್ಟರೆ ಬಡವರಿಗೆ ನಿಜವಾದ ಬಡವರಿಗೆ ಎಷ್ಟೊಂದು ಜನಗಳಿಗೆ ತೊಂದರೆ ಆಗಿದೆ ಎಷ್ಟು ಜನಗಳಿಗೆ ಬೆಂಗಳೂರಿನೊಳಗೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಎಷ್ಟು ಜನ ಕಾನೂನು ಇದಿಲ್ಲದ್ರ ಕಟ್ಟಳೆಗಳಿಲ್ದಿರ ಎಷ್ಟು ಜನಗಳ ಮನೆ ಲೂಟಿಗಳು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಈಗ ಒಂದು ಅಶ್ವಿನಿ ಅವರೇ ಈಗ ಆಲ್ರೆಡಿ ಅಮಿತ್ ಶಾ ಅವರಿಗೆ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಎಲ್ಲೆಲ್ಲಿ ಬಿ ಜೆ ಪಿ ಬಲ ಇಲ್ಲದೆ ಇರುವಂತಹ ಕ್ಷೇತ್ರಗಳಿದೆಯೋ ಅಂತಹ ಕ್ಷೇತ್ರಗಳಲ್ಲಿರೋ ಪ್ರಭಾವಿ ನಾಯಕರ ಹೆಸರನ್ನು ಅಥವಾ ಹಾಲಿ ಶಾಸಕರನ್ನು ಅಥವಾ ಮಾಜಿ ಶಾಸಕರು ಯಾರೆಲ್ಲ ಟಿಕೆಟ್ ವಂಚಿತರಾಗಿದ್ದಾರೆ ಸೊ ಇಂಥವರ ಲಿಸ್ಟನ್ನು ಈಗ ಆಲ್ರೆಡಿ ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ ಅಂತ ಸೊ ಹೇಗೆ ಪಕ್ಷಕ್ಕೆ ಬರೋ ನಿಟ್ಟಿನಲ್ಲಿ ಆಹ್ವಾನ ಯಾವ ರೀತಿಯಾಗಿ ಹೋಗುತ್ತೆ ಏನು ಕತೆ ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಮೇಡಮ್ ನೋಡಿ ಅದು ಬರೋವರೆಗೂ ನಾವು ಅದನ್ನು ಏನೂ ಹೇಳಲಿಕ್ಕಾಗಲ್ಲ ನಿಜಾನ ಸುಳ್ಳ ಏನು ಹೇಳಲಿಕ್ಕಾಗಲ್ಲ ಊಹಾಪೋಹ ಕೂಡ ಇರ್ಬೋದು ಅದು ಆಯಿತಾ ಅದನ್ನು ನಾವು ನಂಬಲಿಕ್ಕೂ ಆಗಲ್ಲ ಆ್ಯಂಡ್ ನಮ್ಮ ಜೆ ಡಿ ಎಸ್ ವಕ್ತಾರರು ಸರ್ ಹೇಳ್ತಾ ಇದ್ದರು ಅವ್ರು ಹೇಳೋ ಪ್ರಕಾರ ಪ್ರಧಾನಮಂತ್ರಿಗಳಾಗಲಿ ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಕೇಂದ್ರ ಗೃಹ ಸಚಿವರಾಗಲಿ ಇಲ್ಲ ನಿತಿನ್ ಗಡ್ಕರಿ ಸರ್ ಯಾರು ಬಂದಿದ್ರು ನಿನ್ನೆ ಬ್ಯಾಂಗ್ಳೂರು ಮೈಸೂರು ಹೆದ್ದಾರಿನ ವೀಕ್ಷಣೆ ಮಾಡೋದಕ್ಕೆ ಪರಿವೀಕ್ಷಣೆ ಮಾಡೋಕ್ಕೆ ಯಾರು ಬರಲೇಬಾರ್ದ ಎಲೆಕ್ಷನ್ ಇದೆ ಅಂತಂದ್ಬಿಟ್ಟು ರಾಜ್ಯದಲ್ಲಿ ಯಾರು ಬರಲೇಬಾರ್ದ ಹಾಗಿದ್ದಾಗ ಕುಮಾರಸ್ವಾಮಿ ಅವರು ಹೋಗ್ಬಿಟ್ಟು ತೆಲಂಗಾಣದಿಂದ ಕೆ ಸಿ ಆರ್ ಅವ್ರನ್ನೇನು ಕರ್ಕೊಂಬರ್ತಾರಿಲ್ಲಿ ಅವ್ರೇನಕ್ಕೆ ಬರ್ತಾರಿಲ್ಲಿ ಯಾವ ನೈತಿಕತೆಯಿಂದ ಈ ಮಾತನ್ನು ಹೇಳ್ತಾರೆ ಇವರು ಓಕೆ ಅಲ್ಲ ಕೆ ಸಿ ಆರ್ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ ಕೆ ಸಿ ಆರ್ ಅವ್ರು ಪಕ್ಷ ಮಾಡಿದಾಗ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಮತ್ತು ಕೆ ಸಿ ಆರ್ ಇಲ್ಲಿ ಕೈ ಜೋಡಿಸ್ತಾರೆ ಒಂದೊಂದು ಅಲ್ಲ ಒಂದೊಂದು ಅವ್ರವ್ರ ಪಕ್ಷಕ್ಕೆ ಸೇರಿರೋದು ಇದು ಒಂದು ದೇಶದ ಪ್ರಧಾನಮಂತ್ರಿ ದೇಶದ ಗೃಹ ಮಂತ್ರಿ ಅವ್ರು ಯಾರು ರಾಜ್ಯಕ್ಕೆ ಬರಲೇಬಾರ್ದ ಬರ್ಬೋದು ಗೃಹ ಮಂತ್ರಿ ಅಂತ ಸಮಸ್ಯೆ ಪಕ್ಷದಲ್ಲಿ 2 ತಿಂಗಳ ಮೊದಲೇ ನಾವು ಕ್ವಾರ್ಟರ್ಲಿ ನಮ್ದು ಏನಿದೆ ಟೈಮ್ ಟೇಬಲ್ ನಾವು ಅದನ್ನ ಮಾಡ್ಕೋತೀವಿ
ಮಾಡ್ಕೊತೀವಿ, ನಮ್ದು ಶಿಸ್ತಿನ ಪಕ್ಷ. ಸೊ ಆ ಟೈಮ್ ಟೇಬಲ್ ನಮ್ದು ಯಾವ್ದು ಓಬಿಸಿ ಮೋರ್ಚಾದು, ಎಸ್ ಸಿ ಎಸ್ ಟಿ ಮೋರ್ಚಾದು ಕಾರ್ಯಕಾರಿಣಿಗಳು, ಸಮಾವೇಶಗಳು, ಜನಸಂಕಲ್ಪ ಎಲ್ಲ ಯಾರ್ಯಾರು ಬರ್ಬೇಕು ಅಂತ ನಿಗದಿ ಆಗಿರುತ್ತೆ ಶಿಲ್ಪ ಅವರೇ, ಅವ್ರ ಡೇಟ್ಸ್ ನೋಡ್ಕೊಂಡು ಶೆಡ್ಯೂಲ್ ನೋಡ್ಕೊಂಡು ಟಿಪಿ ಮಾಡಿರ್ತಾರೆ, ಆ ಟಿಪಿ ಕೂಡ ಸ್ಟೇಟ್ ಆಫೀಸ್ ಅಲ್ಲಿ ಇರುತ್ತೆ. ಐ ಟೋಟಲಿ ಅಗ್ರಿ ವಿತ್ ಯು. ಒಬ್ಬ ಗೃಹ ಮಂತ್ರಿಗಳು ರಾಜ್ಯಕ್ಕೆ ಬರೋದು ತಪ್ಪಲ್ಲ, ಕೇಂದ್ರ ಗೃಹ ಮಂತ್ರಿಗಳು, ಒಬ್ಬ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬರೋದು ತಪ್ಪಲ್ಲ, ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚಾಗಿ ಬರ್ತಾರಲ್ಲ ಮೇಡಮ್, ಇದಕ್ಕೆ ಗುಜರಾತ್ ಎಲೆಕ್ಷನ್ ನ ಮಾಡೆಲ್ ನ ಇಲ್ಲಿ ಕೂಡ ಎಕ್ಸಿಕ್ಯೂಷನ್ ಮಾಡಕ್ಕೆ, ಯಾಕಂತಂದ್ರೆ ಗುಜರಾತ್ ಅಲ್ಲಿ ಇದೇ ಒಂದು ಕಾರಣಕ್ಕೋಸ್ಕರನೇ ಎಷ್ಟೋ ಅಂದ್ರೆ ಕೇವಲ ಎಲೆಕ್ಷನ್ಸ್ ಮಾತ್ರನೇ ಕಾನ್ಸಂಟ್ರೇಷನ್ ಭಾಷಣ ಮಾಡಕ್ ಬಂದಿದ್ದಾರೆ, ಯಾವುದೇ ಹೊಸ ಯೋಜನೆಗಳನ್ನ ಇನಾಗುರೇಟ್ ಮಾಡೋದಿಕ್ ಬಂದಿರೋದಲ್ವಾ, ಸುಮ್ನೆ ಬಂದಿದ್ರ ಪ್ರಧಾನ ಮಂತ್ರಿಗಳು, ಅವ್ರು ಅಷ್ಟು ಬಿಡ್ಬೀಸ್ ಆಗಿರ್ತಾರ ಬರೋದಿಕ್ಕೆ. ಅದ್ನೇ ಕೇಳ್ತಾ ಇದ್ದೀನಿ, ಫ್ರೀ ಆಗಿದಾರ ಪ್ರಧಾನ ಮಂತ್ರಿಗಳು, ಯಾರು ಸುಮ್ನೆ ಸರ್? ಅದು ಒಂದು ಪಾಯಿಂಟ್ ಅಂತ ಹೇಳಲ್ಲ, ಅದು ಒಂದು ಪಾಯಿಂಟ್, ಬಟ್ ದಟ್ ಇಸ್ ನಾಟ್ ಮೇನ್. ಬಿಕಾಸ್ ಮೋದಿ ಅವ್ರಿಗೆ ಅವ್ರು ಬಂದು ಇಲ್ಲಿ ಭಾಷಣ ಮಾಡಿದ್ರೆ ಓಟ್ ಬರೋದು ಅನ್ನೋ ತರ ಯಾವುದು ಇಲ್ಲ ಸರ್. ಅವರ ಕೆಲಸಗಳು ಮಾತಾಡುತ್ತೆ. ಇಡೀ ದೇಶದಲ್ಲಿ 30 ರಾಜ್ಯಗಳಲ್ಲಿ ಇವಾಗ ಇರುವಂತ ಬಿಜೆಪಿ ಎಲ್ಲಿ ಅತ್ಯಂತ ಹೆಚ್ಚಿನ ರಾಜ್ಯಗಳಲ್ಲಿದೆ ಅಲ್ಲಿ ಜನ ತೋರಿಸಿದ್ದಾರೆ, ಜನ ತೋರಿಸಿದ್ದಾರೆ. ಬಿಜೆಪಿ ಅಂತ ನೀವು 30 ಸೀಟು ಗೆದ್ದುಕೊಂಡು, 36 ಚಿಲ್ಲರೆ ಸೀಟ್ ಗೆದ್ದುಕೊಂಡು ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಡೋ ಅಂತವ್ರು ನೀವು, ಯಾವ ನೈತಿಕತೆಯಿಂದ ಮಾತಾಡ್ತೀರಾ? ನೀವು ಯಡಿಯೂರಪ್ಪನವ್ರು ಯಾಕೆ ಮನೆಗೆ ಬಾಗಿಲಕ್ಕೆ ಬಂದಿದ್ರು, ಕುಮಾರಸ್ವಾಮಿ ಮನೆ ಬಾಗಿಲಕ್ಕೆ ಬಂದಿದ್ರೆ ಮಂತ್ರಿ ಮಾಡ್ಬೇಡಿ, ನಾನು ಸಾಕು ಬಂದ್ಬಿಟ್ಟಿನಿ. ಒಳ್ಳೆ ಮಹಾರಾಷ್ಟ್ರದ ಗೌರ್ಮೆಂಟ್ ಇತ್ತು ಬೀಳಿಸ್ತೀರಿ, ಗೋವಾದೊಳಗೆ ಗೌರ್ಮೆಂಟ್ ಇತ್ತು ಬೀಳಿಸ್ತೀರಿ, ರಾತ್ರಿ ಆಗಲು ಗೌರ್ಮೆಂಟ್ ಬೀಳಿಸೋದು, ಗೌರ್ಮೆಂಟ್ ಇಟ್ಕೊಳಕ್ ಬಿಟ್ರೆ ನಿಮ್ಗೆ ಪ್ರಗತಿ ಮಾಡೋದಾಗ್ಲಿ ಅಭಿವೃದ್ಧಿ ಮಾಡೋದಾಗ್ಲಿ ಯಾವ್ದು ಅಲ್ಲಿ ಅಬ್ದುಲ್ ಮುನೀರ್ ಅವ್ರು ಇದಾರೆ, ಅವ್ರು ಮಾತಾಡ್ಸೋಣ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಎಸ್ ಅಬ್ದುಲ್ ಮುನೀರ್, ಈಗ ಸಂಕ್ರಾಂತಿ ನಂತರದಲ್ಲಿ ನಿಮ್ಮ ಪಕ್ಷದಲ್ಲೂ ಕೂಡ ಇದೇ ಒಂದು ಪ್ರವೃತ್ತಿ ಮುಂದುವರಿಯತ್ತೆ, ಆಪರೇಷನ್ ಕಾಂಗ್ರೆಸ್ ಅಂದ್ರೆ ಬೇರೆ ಪಕ್ಷದ ನಾಯಕರನ್ನ ಕರ್ಕೊಂಡು ಬರುವಂತಹ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನಗಳು ನಡೆಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲೂ ಕೂಡ ಲಿಸ್ಟ್ ರೆಡಿ ಆಗಿದೆ ಅಂತ. ಸೊ ಇದು ಹೆಂಗೆ ಸರ್? ಈಗ ನೀವೇ ಹೇಳಿದ್ರಿ, ಅಧಿಕಾರಕ್ಕೋಸ್ಕರ ಹೋದವರು ಅಥವಾ ನೀವ್ ಹೇಳೋ ಪ್ರಕಾರ ದುಡ್ಡಿಗೋಸ್ಕರ ಹೋದವರು, ಮತ್ತೊಂದಕ್ಕೆ ಹೋದವರು ನನಗ್ ಗೊತ್ತಿಲ್ಲ, ಅದು ಸತ್ಯ ಅಸತ್ಯತೆ ಗೊತ್ತಿರೋರ್ಗೆ ಗೊತ್ತು. ಸೊ ಇಂಥ ಕಾರಣಕ್ಕೆ ಹೋದವ್ರನ್ನ ಮತ್ತೆ ವಾಪಸ್ ಬಂದ್ರೆ ಯಾವ ನೈತಿಕತೆ ಆಧಾರದ ಮೇಲೆ ಮತ್ತೆ ನೀವು ಪಕ್ಷಕ್ಕೆ ಸೇರಿಸ್ಕೊಳ್ತೀರಿ? ನಾನು ಅದನ್ನೇ ಹೇಳಿದೆ, ಯಾರಾದ್ರೂ ವಾಪಸ್ ಬರೋರಿದ್ರೆ ಅವರು ಅವಕಾಶಕ್ಕಾಗಿ ಮತ್ತೆ ಕಾಂಗ್ರೆಸ್ ಅನ್ನ ಕದತಕ್ಕುವಂತದ್ದಲ್ಲ, ಸಿದ್ಧಾಂತದ ಈಗ ಅಲ್ಲಿ ಹೋದ್ಮೇಲೆ ಅಲ್ಲಿನ ಸಿದ್ಧಾಂತದ ಅರಿವಾಗಿರುತ್ತೆ, ಅವ್ರು ಇಲ್ಲಿ ಇದ್ದಾಗ ಅವ್ರು ಇಲ್ಲಿನ ಸಿದ್ಧಾಂತ. ಸರ್, ಇದೊಂದು ಟ್ಯಾಗ್ಲೈನ್ ಚೆನ್ನಾಗಿದೆ ಸರ್, ಸಿದ್ಧಾಂತ. ಅವರು ಅದನ್ನೇ ಹೇಳ್ತಾರೆ, ಯಾಕೆ ಬಂದ್ರು ಅಂದ್ರೆ ನಮ್ಮ ಸಿದ್ಧಾಂತ ಒಪ್ಕೊಂಡು ಬಂದ್ರು ಅಂತ. ನೀವು ಅವ್ರು ವಾಪಸ್ ಯಾಕೆ ಬಂತಂದ್ರೆ ಅವ್ರ ಸಿದ್ಧಾಂತ ಇಷ್ಟ ಆಗಲಿಲ್ಲ, ಅದಕ್ಕೆ ವಾಪಸ್ ನಮ್ಮ ಸಿದ್ಧಾಂತಕ್ಕೆ ಬಂದ್ರು ಅಂತ. ಕೇಳಿಸ್ತಾ ಇದೆಯಾ ಸರ್? ಅಬ್ದುಲ್ ಮುನೀರ್ ಅವ್ರು ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಿದ್ಯಾ ಸರ್? ಮಾತಾಡ್ತೀರಾ? ನಾನು ಮುಂದಕ್ಕೆ ಹೋಗ್ಲಾ? ಮ್ಯೂಟ್ ಆಗಿದೆ ನಿಮ್ಮ ವಾಯ್ಸು. ಯಾವುದು ಸಿದ್ಧಾಂತ ಇಲ್ಲ ಮೇಡಮ್, ಸುಮ್ಮನೆ ಎಲ್ಲರಿಗೆ ಹೇಳೋದು ಸಿದ್ಧಾಂತ, ಹೆಸರಿಗೆ ಹೇಳೋದಷ್ಟೇ. ಹೋಗೋದು ಹಣಕ್ಕೋಸ್ಕರ ಹೋಗ್ತಾರೆ, ಇಲ್ಲ ಅಂದ್ರೆ ಸಿ ಓ ಇದ್ರದ್ದು ಬರ್ತಾ ಇಡಿ ಬರುತ್ತೆ, ಐ ಡಿ ಬರುತ್ತೆ ಅಂತ ಹೇಳಿ ಎಲ್ಲರೂ ಹೋಗೋರೇ ವಿನಃ ಪಕ್ಷದಿಂದ ಹೋದವರು ಬರ್ತಾರಾ ಸರ್? ನಮ್ಮ ಪಕ್ಷದೊಳಗೆ ಯಾರು ಹೋಗಿಲ್ಲ, ಹೋಗಿದ್ದವ್ರು ಬರುವಂತದ್ದು ಯಾರು ಇಲ್ಲ ನಮ್ಮಲ್ಲಿ ಹೋಗಿರೋರು. ನಾವು ಗೋಪಾಲಯ್ಯ ಅವ್ರನ್ನೆಲ್ಲ ಸೇರಿಸೋದಿಲ್ಲ ಅಂತ ಬಹುತ್ ಸಾರಿ ಹೇಳಿದ್ದು, ಏನೋ ಒಂದು ಕೇಳ್ಕೊಂಡು. ಜಮೀರ್ ಅವರು ಕೂಡ ಅವ್ರು ಮೊದಲೇ ಹೊಟ್ಟೋಗಿದ್ರು, ಮೊನ್ನೆ ಎಲೆಕ್ಷನ್ ಅಲ್ಲ, ಅದಕ್ಕೆ ಮುಂಚೆ ಎಲೆಕ್ಷನ್ ಗೆ ಹೊಟ್ಟೋಗಿದ್ರು, ಎನ್ನೇ ಹೋಗಿಲ್ಲ. ಜಮೀರ್ನು ಸೇರ್ತಕ್ಕಂತ ಪರಿಸ್ಥಿತಿ ಇಲ್ಲ ಈಗ, ಅಲ್ಲಿ ಇಬ್ರು ಅಲ್ಲ ಒಬ್ಬರಲ್ಲ ಇಬ್ರು ಮೂರು ಜನ ಕ್ಯಾಂಡಿಡೇಟ್ ಗಳಿದ್ದಾರೆ. ಇಲ್ಲಿ ಚಾಮರಾಜಪೇಟೆ ನಿನ್ನೆ ಮೀಟಿಂಗ್ ನಡೀತು, ಕುಮಾರನಾಯ್ತರು ರಾತ್ರಿ 7 ಗಂಟೆವರೆಗೂ ಮೀಟಿಂಗು, ಯಾಕಂದ್ರೆ ಇಂಥ ಕ್ಷೇತ್ರದಲ್ಲಿ ನಮಗೆ ಅಭ್ಯರ್ಥಿಗಳು ಇಲ್ಲ ಅಂತ ಹೇಳಂಗಿಲ್ಲ, 2-3 ಜನ ಇರತಕ್ಕಂಥ ಅಭ್ಯರ್ಥಿಗಳು ಇಡೀ ಬೆಂಗಳೂರು ನಗರದಲ್ಲಿ ಆ ಥರ ಪರಿಸ್ಥಿತಿ ಇದೆ. ಅದರಿಂದ ಕಾಂಗ್ರೆಸ್ಗಾಗಲಿ ಏನಿದ್ರು ಕಾಂಗ್ರೆಸ್ನವ್ರು ಕಾಯ್ತಾ ಇದ್ರು, JDS ಇಂದ ಬರ್ತಾ ಅಂತ BJPನವರು ಅದೇ ಕಾಯ್ತಾ ಇರೋದು. ನಮ್ಮಲ್ಲಿ ನಿಮ್ಮ ಪಕ್ಷನೇ ಈಗ ಎಲ್ಲರ ಕಣ್ಣಿಗೆ ಬೀಳ್ತಾ ಇರೋದು. ಎಸ್ ಮುನೀರ್ ಅವರು, ಮುನೀರ್ ಅವರು ಕನೆಕ್ಟ್ ಆಗಿದ್ದಾರೆ. ಎಸ್ ಮುನೀರ್ ಅವ್ರು ಹೇಳಿ. ಅಲ್ಲ, ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಈಗ ನೀವು ಆಸ್ಪಿರೆಂಟ್ಗಳ ಲಿಸ್ಟ್ ಅನ್ನ ಗಮನಿಸಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ 15, 16, 12
ಪ್ರತಿಯೊಂದು ಕ್ಷೇತ್ರದಲ್ಲಿ ಇಷ್ಟೊಂದು ಆಸ್ಪಿರೆಂಟ್ ಗಳು ಕ್ಯೂ ಅಲ್ಲಿ ನಿಂತಿದ್ದಾರೆ. ಪಾಪ ದೇಣಿಗೆ ಕೊಟ್ಟು ಬೇರೆ ಕ್ಯೂ ಅಲ್ಲಿ ನಿಂತಿದ್ದಾರಲ್ವ, ಆ ದೇಣಿಗೆಯನ್ನ ಕೊಟ್ಟು ಪಕ್ಷಕ್ಕೋಸ್ಕರ ಪಕ್ಷ ಪಾರ್ಟಿ ಫಂಡ್ ಅನ್ನ ಕೊಟ್ಟುಕೊಂಡು ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿ ಇಷ್ಟೊಂದು ಜನ ಆಸ್ಪಿರೆಂಟ್ ಗಳಿದ್ದಾರೆ ಅಂದ್ರೆ ನೀವು ಗಮನಿಸಬೇಕು. ನಮ್ಗೆ ಹೊರಗಡೆಯಿಂದ ಯಾರು ಬರೋ ಅವಶ್ಯಕತೆ ನಮಗಿಲ್ಲ, ಆದ್ರೆ ಅವ್ರು ಬರುವವರು ಇಲ್ಲ, ಕಾಂಗ್ರೆಸ್ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ, ನಮ್ಮಿಂದ ಏನಾದ್ರೂ ಸಾಧ್ಯ ಇದೆ ಕಾಂಗ್ರೆಸ್ ಆಡಳಿತ ತರೋದಕ್ಕೆ ಸಹಾಯ ಮಾಡಬಹುದು, ನಾವು ಈ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ಬರ್ತೀವಿ, ನಾವು ಅಲ್ಲಿ ಹೋಗ್ಬಿಟ್ಟು ತಪ್ಪು ಮಾಡಿದ್ದೀವಿ, ಅಥವಾ ಅಲ್ಲೇ ಅದೇ ಪಕ್ಷದಲ್ಲಿ ಇದ್ದವರಿಗೆ ಅಲ್ಲಿನ ಸಿದ್ಧಾಂತ ಅದು ಏನ್ ಸಿದ್ಧಾಂತ, ದ್ವೇಷ ಹಿಂಸೆ, ಈ ಸಿದ್ಧಾಂತಕ್ಕೂ ಪ್ರೀತಿ ಸ್ನೇಹದ ಸಿದ್ಧಾಂತಕ್ಕೂ ತುಂಬಾ ವ್ಯತ್ಯಾಸಗಳಿದ್ದಾವೆ. ಇಲ್ಲಿ ಬದುಕು ಕಟ್ಟುವಂತ ಸಿದ್ಧಾಂತ ಬೇಕಾ, ಅಥವಾ ಭಾವನೆಗಳನ್ನ ಕೆರಳಿಸ್ಕೊಂಡು ಹಿಂಸೆಯನ್ನ ಪ್ರಚೋದನೆ ಮಾಡುವುದೇಕೇಳುವಂತದ್ದು? ನಾನು ಬಿಜೆಪಿ ಅವ್ರದ್ದು ಕೇಳುವಂತದ್ದು ಒಂದೇ ಮಾತು, ನೀವು ಚುನಾವಣೆಗೆ ಹೋಗುದೇ ಆ ಈಗ ಮೋದಿ ಅವರು ಬರ್ತಾರೆ, ಪ್ರಧಾನಮಂತ್ರಿ ಅವರು ಬರ್ತಾರೆ, ಗೃಹ ಮಂತ್ರಿಗಳು ಬರ್ತಾರೆ, ಅಧ್ಯಕ್ಷ ರಾಷ್ಟ್ರೀಯ, ನೀವ್ ಏನ್ ಹೇಳ್ಕೊಂಡು ಹೋಗ್ತಾ ಇದೀರಿ, ಏನ್ ಬೇಕು, ಏನ್ ನಾವ್ ಏನ್ ಮಾಡಿದೀವಿ ಅಂತ ಜನರ ಮುಂದೆ ಹೋಗ್ತಾ ಇದೀರಾ, ಏನ್ ಕೆಲಸ ಮಾಡಿದೀರಿ ಅಂತ ಜನರ ಹತ್ರ ಓಟ್ನ ಮತವನ್ನ ಕೇಳ್ತಾ ಇದೀರಿ, ಅದನ್ನ ಹೇಳಿ. ಅದನ್ನ ಬಿಟ್ಕೊಂಡು ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಚುನಾವಣೆ ಎದುರಿಸಕ್ಕೆ, ಬೊಮ್ಮಯ್ಯವರು ವಿಫಲರಾಗಿದ್ದಾರೆ, ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ, ಆದ್ರಿಂದ ನಾವು ಪ್ರಧಾನಿ ಅವರನ್ನ ಕರಿತೀವಿ, ನಾವು ಗೃಹ ಮಂತ್ರಿ ಅವರನ್ನ ಕರಿತೀವಿ ಅನ್ನೋದಿದೆಯಲ್ಲ, ಇದು ಇವರು ವೈಫಲ್ಯವನ್ನ ಇವರೇ ಒಪ್ಕೊಂಡಾಗೆ ಬಿಜೆಪಿಯು. ಓಕೆ ಓಕೆ ಎಸ್ ಮೇಡಮ್. ಓಕೆ ಅಲ್ಲ ಡಿ ಕೆ ಶಿವಕುಮಾರ್ ಅವರು, ನಮ್ಮಲ್ಲಿ ಯಾರು ಬಂದ್ರು ಕಾಂಗ್ರೆಸ್ ನಿಂದ ಯಾರು ಬಂದ್ರು ಎಂ ಎಲ್ ಎಗಳು ಅವ್ರನ್ನ ವಾಪಸ್ ಕರ್ಕೊಳ್ಳೋದಕ್ಕೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿಬಿಟ್ಟು ಬನ್ನಿ 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 ಅಂತ ಕರೀತಾರೆ. ಅದಾದ್ಮೇಲಿಂದ ಎರಡು ಮೂರು ದಿನಗಳಲ್ಲೇನೆ ಅವ್ರ ಅಷ್ಟೂ ಜನ ಸ್ಪಷ್ಟಪಡಿಸ್ತಾರೆ, ನಾವು ಎಂದಿಗೂ ನಾವು ವಾಪಸ್ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ಪಷ್ಟಪಡಿಸ್ತಾರೆ. ಆಯ್ತಾ, ಅದೊಂದೇ ಸಾಕು ಅವರಿಗೆ. ಆಯ್ತಾ, ಬಿಜೆಪಿನಲ್ಲಿ ಅವ್ರಿಗೆ ಏನು ಬೇಕಿದೆ, ಯಾವ ರೀತಿ ಕೆಲಸ ಮಾಡುತ್ತೆ ಬಿಜೆಪಿ, ಎಷ್ಟು ಶಿಸ್ತಿನ ಪಕ್ಷ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಯಾರೂ ವಾಪಸ್ ಕಾಂಗ್ರೆಸ್ಗೆ ಹೋಗುವಂಥದ್ದು ಯಾವುದೂ ಇಲ್ಲ. ಆಯ್ತಾ, ಆ್ಯಂಡ್ ಕಾಂಗ್ರೆಸ್ ಕಡೆಯಿಂದ ಇವಾಗ ಕಾಂಗ್ರೆಸ್ ಅವರು ಆ ಥರ ಇದ್ದಾಗ, ಅಷ್ಟು ಅವರು ಕಾನ್ಫಿಡೆಂಟ್ ಇದ್ದಾಗ, ಅವ್ರೇನಕ್ಕೆ ಬೇರೆ ಅವ್ರನ್ನ ಕರೀತಾರೆ? ಇವಾಗ ಅವ್ರಿಗೆ ಎಲ್ಲೋದು ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಏನಕ್ಕೆ ಬೇರೆ ಪಕ್ಷಗಳಿಂದ ಕರೀತಾರೆ ಅವರು? ಈಗ ನಿಮಗೂ ಕಾನ್ಫಿಡೆನ್ಸ್ ಇದೆ ಅಲ್ಲ ಮೇಡಮ್, ಗೆಲ್ತೀವಿ ಅಂತ. ಖಂಡಿತ ಇದೆ, ನೀವು ಕೂಡ ಕರೀತಾ ಇದೀರಲ್ಲ ಬೇರೆ ಪಕ್ಷದಿಂದ. ಖಂಡಿತ ಇದೆ, ಬನ್ನಿ ಅಂತ ಹೇಳ್ತಾ ಇಲ್ಲ, ಬರ್ತೀವಿ ಅಂತ ಬಗ್ಗೆ ಮಾತಾಡ್ತಾ ಇದೀವಿ. ಅಬ್ದುಲ್ ಮುನೀರ್ ಅವರೇ ಇದಕ್ಕೆ ಪಕ್ಷದಲ್ಲಿ ಎಷ್ಟು ಅವ್ರು ಹೇಳ್ತಿದ್ರಲ್ಲ ಪ್ರೀತಿ ವಿಶ್ವಾಸ ಇದೆಲ್ಲ ಕಾಂಗ್ರೆಸ್ ನ ಇದು ಅಂತಂದ್ಬಿಟ್ಟು, ಎಷ್ಟು ಪ್ರೀತಿ ವಿಶ್ವಾಸ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಅಪೋಸಿಷನ್ ಪಾರ್ಟಿ ಲೀಡರ್ಗೆ ಇದೆ ಅನ್ನೋದು ಜಗಜ್ಜಾಹಿರ. ಅದು ಅವರು ಈ ಕಡೆ ಹೇಳಿದ್ರೆ ಎತ್ತು ಏರಿ ಕಡೆ ಹೇಳಿದ್ರೆ ಕೋಣ ನೀರ್ಗೆಳಿತು ಅಂದ್ರೆ ಅವರಲ್ಲೇ ಸಮಂಜಸ ಇಲ್ಲ, ಸಾಮರಸ್ಯ ಇಲ್ಲ. ಅವರಿಬ್ರು ಏನ್ ಪಕ್ಷ ಗೆಲ್ಲಿಸ್ತಾರೆ, ಯಾರು ಡಿ ಕೆ ಶಿವಕುಮಾರ್ ಅವರನ್ನ ನಂಬಿಕೊಂಡು ಪಕ್ಷ ಸೇರ್ಕೋತಾರ, ಸಿದ್ದರಾಮಯ್ಯ ಅವ್ರನ್ನ ನಂಬಿಕೊಂಡು ಪಕ್ಷ ಸೇರ್ಕೋತಾರ? ಅಬ್ದುಲ್ ಮುನೀರ್ ಅವರೇ, ಒಂದ್ ನಿಮಿಷ ಈಗ ನೀವು ಪಕ್ಷದ ಆಂತರಿಕ ಹೌದು, ಒಂದಷ್ಟು ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಇದೆ ಅನ್ನೋದು ನಿಮ್ಮ ಪಕ್ಷದಲ್ಲಿ ಅಲ್ಲ, ಬಹಿರಂಗವಾಗಿನೆ ಸ್ಫೋಟ ಮಾಡ್ತಿದಾರಲ್ಲ ಮೇಡಮ್ ಯತ್ನಾಳ್ ಅವ್ರಿಗೆ. ಏನ್ ಏನ್ ಹೇಳ್ತೀರಿ ಹಂಗಾರೆ, ನೀವು ಬಾಯಿ ಮಾತಾಡ್ತಾರೆ, ಸಿಎಂ ಮಾತಾಡ್ತಾರೆ, ಮಾಜಿ ಸಿಎಂ ರೆಸ್ಪೆಕ್ಟ್ ಕೊಡದೆ ಶಿಕಾರಿಪುರದ ರಾಜ ಅಂತ ಮಾತಾಡ್ತಾರೆ. ಸೊ ಇದೆಲ್ಲ ಹಂಗಾದ್ರೆ ನಿಮ್ಮ ಪಕ್ಷದ ಭಿನ್ನ ಮತ ಅಲ್ವಾ? ಇದು ಪಕ್ಷದಲ್ಲಿ ಪಾರ್ಟಿ ಒಳಗಡೆನು ಒಂದು ಇಂಟರ್ನಲ್ ಡೆಮೋಕ್ರೆಸಿ ಇದೆ, ಒಂದು ಫ್ರೀಡಮ್ ಅನ್ನೋದಿದೆ. ಆಯ್ತಾ, ಅದ್ರ ಆ ಫ್ರೀಡಮ್ ಇಂದ ಮಾತಾಡ್ತಾರೆ ಆಗ್ಲಿ, ಯಾವುದೇ ದ್ವೇಷದಿಂದ ಇಲ್ಲ ಸರ್ಕಾರ ಉರುಳಿಸ್ಬೇಕು ಇಲ್ಲ ಒಂದು ಡ್ಯಾಮೇಜ್ ಮಾಡ್ಬೇಕು ಅನ್ನೋ ಯಾವ ದೃಷ್ಟಿಯಿಂದ ಯತ್ನಾಳ್ ಅವ್ರು ಮಾತಾಡಲ್ಲ. ಅಂಡ್ ಅವ್ರು ಮಾತಾಡಿದಾಗ ಪ್ರತಿ ಸತಿ ಸ್ಪಷ್ಟ ಕೂಡ ಪಡಿಸ್ತಾರೆ. ಯಡಿಯೂರಪ್ಪನವ್ರಿಗೆ ಹೇಳಿದೆ ಇಳಿತಾರೆ ಅಂತ ಇವರು ಶಪಥ ಮಾಡಿದ್ದು, ಹಾಗಾದ್ರೆ ಇದು ಯಾವ ದೃಷ್ಟಿಯಿಂದ? ಹಾಗಾದ್ರೆ ಶಪಥ ಮಾಡಿರೋದು ಇಳಿಸಿರೋದು ಇವಾಗ ಅವ್ರಿಗೆ ಒಂದು ಒಳ್ಳೆ ಸಾಂವಿಧಾನಿಕ ಸಂಸ್ಥೆಯ ಐ ಮೀನ್ ಟು ಸೇ ಪಾರ್ಲಿಮೆಂಟ್ರಿ ಹೇಳಿದ್ದು ಬೇಡ, ನಾವು ಹೇಳಿದಲ್ಲ ಅತ್ಯುನ್ನತವಾದಂತಹ ಒಂದು ಸಮಿತಿ ಅದು. ನಿಮ್ಮ ಯಡಿಯೂರಪ್ಪನವರು ನಮ್ಮಲ್ಲಿ ನೋಡಿ ಸರ್, ನಿಮ್ಮಲ್ಲಿ ವಯಸ್ಸಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ನಿಮ್ಮ ನಾಯಕರ ಕುಟುಂಬ ಏನಿದೆ ಅವ್ರದೇನಿದೆ ನಿಮ್ಮಲ್ಲೇನೆ ಇವರಲ್ಲೇನೆ. ನಿಖಿಲ್ ಅಲ್ಲ, ನಿಖಿಲ್ ಕುಮಾರ್ ಸ್ವಾಮಿ ಮುಖ ಕಂಡ್ರೆ ಪ್ರಜ್ವಲ್ ಅವ್ರಿಗಾಗಲ್ಲ, ಪ್ರಜ್ವಲ್ ಅದು ಬಹಿರಂಗವಾಗಿ ಗೊತ್ತಿರೋದ. ಅವ್ರು ಬರೋ ಕಾರ್ಯಕ್ರಮಕ್ಕೆ ಇವ್ರು ಬರಲ್ಲ, ಇವ್ರು ಬರೋ ಕಾರ್ಯಕ್ರಮಕ್ಕೆ ಅವ್ರು ಬರಲ್ಲ. ಎವ್ರಿಬಡಿ ನೋಸ್ ಇಟ್ ಇಸ್ ಆನ್ ಓಪನ್ ಫ್ಯಾಕ್ಟ್. ಅವ್ರ ಆಸನದೊಳಗೆ ಹೆಚ್ಚಾಗಿ ಇರ್ತಾರೆ ಇವ್ರು ಎಲ್ಲ ಅಷ್ಟೇ ವ್ಯತ್ಯಾಸ. ಅಯ್ಯೋ ಸರ್, ಜನ ಮುಟ್ಟಾಳ್ರಲ್ಲ ಸರ್, ರಾಜ್ಯದ ಜನರು ಮೂರ್ಖರಲ್ಲ. ನಿಮ್ ಯತ್ನಾಳ್ ಹೇಳಿದ್ದಕ್ಕೆ ಆನ್ಸರ್ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು, ನಮ್ಮಲ್ಲಿ ಡೆಮೋಕ್ರಸಿ ಇದೆ, ಪಕ್ಷದಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ ಸರ್ ನಮ್ಮ ಪಾರ್ಟಿನಲ್ಲಿ. ಆಯ್ತಾ, ಈಗ
ಟೀಚಿಂಗ್ ಅಪ್ಪ ಫ್ರೀಡಮ್ ಆಫ್ ಟೀಚಿಂಗ್ ಅಂದ್ರೆ ನಾಗರಾಜ್ ಸರ್ ಐ ವಿಲ್ ಕಮ್ ಬ್ಯಾಕ್ ಟು ನಿಮ್ಮ ಒಂದು ಪಕ್ಷ ವಿಚಾರಕ್ಕೂ ಕೂಡ ನಾನು ಬರ್ತೀನಿ. ಅಶ್ವಿನಿ ಅವ್ರಿಗೆ ಇನ್ನೊಂದು ಪ್ರಶ್ನೆ ಇದೆ ಏನು ಅಂತಂದ್ರೆ, ಮೇಡಮ್ ಈಗ ಪಕ್ಷ ಬೇರೆ ಪಕ್ಷದಿಂದ ಬಂದ ನಾಯಕರ ಮೂಲಕನೇ ಅಥವಾ ಅವರ ಒಂದು ಕೃಪಾ ಕಟಾಕ್ಷದಿಂದಾನೇ ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಯ್ತು ಅನ್ನೋದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ಈಗ ಈ ಎಲೆಕ್ಷನ್ ಟೈಮ್ನಲ್ಲಿ ಟಿಕೆಟ್ ಘೋಷಣೆಯ ನಂತರದಲ್ಲಿ ಅನೇಕ ಬದಲಾವಣೆಗಳು ಬಿಜೆಪಿ ಪಕ್ಷದಲ್ಲೂ ಕೂಡ ಆಗುತ್ತೆ. ಸೊ ಯಾರಿಗೆಲ್ಲ ಈ ಹಿಂದೆ ಏನು ಆಶ್ವಾಸನೆಗಳನ್ನು ಕೊಟ್ಟು ಕರ್ಕೊಂಬಂದಂತಹ ಕೆಲವೊಬ್ಬರು ನಾಯಕರಿಗೆ ಆ ಆಶ್ವಾಸನೆಗಳು ಇನ್ನೂ ಕೂಡ ಈಡೇರಲಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಕೆಲವರು ಸಚಿವ ಸ್ಥಾನ ಕೊಡ್ತೀವಿ ಅಂತ ಕರ್ಕೊಂಬಂದು ಕೊಡದೇ ಇರೋದಾಗಿರ್ಬೋದು, ಅಥವಾ ಮುಂದಿನ ಬಾರಿ ಈ ಕಮಿಂಗ್ ಎಲೆಕ್ಷನಲ್ಲಿ ಅಂಥವರಿಗೆ ಟಿಕೆಟ್ಗೂ ಕೂಡ ಕೊಕ್ಕೆ ಹಾಕೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಟಿಕೆಟ್ ಸಿಕ್ಕಲಿಲ್ಲ, ಈ ಅಸಮಾಧಾನದಿಂದಲೂ ಕೂಡ ನಿಮ್ಮ ಪಕ್ಷದಿಂದ ಆ ನಾಯಕರು ಹೊರ ಹೋಗೋ ಸಾಧ್ಯತೆ ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೋಗಲ್ಲ ಅಂತ ಅಂದ್ಬಿಟ್ಟು ಸ್ಪಷ್ಟಾನೂ ಪಡಿಸಿದರೆ ಅದನ್ನ ಅಂತಿಮನೂ ಮಾಡಾಗಿದೆ. ಅಂಡ್ ಕೇಂದ್ರದ ನಾಯಕರ ಜೊತೆನೂ ಮಾತಾಡಿದ್ದಾರೆ ಸಚಿವರುಗಳು, ಆಯ್ತಾ? ಹೊರಗಡೆ ಹೋಗುವಂತ ಪ್ರಶ್ನೆನೇ ಹೇಳಲ್ಲ ಇಲ್ಲಿ. ಅಂಡ್ ಯಾವುದೇ ರೀತಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಕೂಡ ಬರಲ್ಲ ಟಿಕೆಟ್ ಹಂಚಿಕೆನಲ್ಲಿ. ಯಾಕೆ ಅಂದರೆ ನಾವು ಕಳೆದ 2-3 ತಿಂಗಳಿಂದ ಆಲ್ರೆಡಿ ನಾವು ಹೇಳ್ತಾ ಬರ್ತಾ ಇದ್ದಾರೆ ವರಿಷ್ಠರು, ನಾವು ಯಾರಿಗೆ ಹೇಳ್ತೀವಿ ನೋಡಿ, ಕುಟುಂಬ ರಾಜಕಾರಣಕ್ಕೆ ಆಸ್ಪದ ಇಲ್ಲ, ಅಂಡ್ ಹೊಸ ಕ್ಯಾಂಡಿಡೇಟ್ಸ್ ಹಾಕ್ತೀವಿ. ಸೊ ಎಲ್ಲೆಲ್ಲಿ ಏನೇನು ಹಾಕಬೇಕು, ಯಾವ ರೀತಿ ಕ್ಯಾಂಡಿಡೇಟ್ಸ್ನ ಕೊಡಬೇಕು ಅನ್ನೋದು ಪಕ್ಷ ಹಿರಿಯರು ಯಡಿಯೂರಪ್ಪನವರು ಸೇರಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. 7-8 ಜನದೊಂದು ಕಮಿಟಿ ಇದೆ, ಆ ಕಮಿಟಿ ಸೇರಿ ನಮ್ಮ BL ಸಂತೋಷ್ಜಿ ಅವರು ಕೂಡ ಕೂತ್ಕೊಂಡು ಎಲ್ಲರೂ ಸೇರಿ ಅದನ್ನ ಡಿಸೈಡ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ತಲೆಬಾಗಿ ಒಪ್ತೀವಿ. ಎಲ್ಲಿ ಮಾಡ್ತಾರೆ? ಮಹಾರಾಷ್ಟ್ರದ ಒಬ್ಬ ಬ್ಲೂ ಬಾಯ್ಸ್ ಅವರು, ಆ ಬ್ಲೂ ಬಾಯ್ಸ್ ಮಾತನ್ನ ಕೇಳ್ಕೊಂಡು ಇವ್ರು ಮಾಡೋಕ್ಕಾಗ ಸತ್ಯವಾಗಿದ್ದೀವಿ ಅಂತ ಹೇಳಕ್ಕಾಗತ್ತಾ? ಮಹಾರಾಷ್ಟ್ರದೊಳಗೆ ಹೋಗಿ ಇಲ್ಲಿಂದ ಹೋಗಿ ಅವ್ರಿಗೆಲ್ಲ 1,00,000 ರೂಪಾಯಿ ದುಡ್ಡು ಕೊಟ್ಟು ಮಾಡಬಂದದ್ದು ಅವ್ಯೋಗ ಮಾಡಿದಂತ ಜನ ಅಲ್ಲ. ವಿಷಯಾಂತರ ಮಾಡಬೇಡಿ ಸರ್, ಇವತ್ತು ಏನ್ ಮಾತಾಡ್ತಿದೀವಿ ಅದ್ರ ಬಗ್ಗೆ ಮಾತಾಡಿ. ಇದ್ರ ಬಗ್ಗೆ ಮಾತಾಡಕ್ ನಿಮ್ ಹತ್ರ ಮಾತುಗಳು ಇಲ್ಲ ಅಂದ್ರೆ ಒಪ್ಕೊಂಡ್ಬಿಡಿ. ಯಾಕೆ ಬ್ಲೂ ಬಾಯ್ಸ್ ವಿಷಯ ನೀವೇ ಹೇಳ್ತಾ ಇದ್ರಲ್ಲ, ನಮ್ಮಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದಾರೆ, ನಮ್ಮಲ್ಲಿ ಎಲ್ಲ ಸ್ಟೇಟ್ ತಗೊಂಡ್ಬಂದು ಇವತ್ತು ದೊಡ್ಡ ಮಿನಿಸ್ಟರ್ ಆಗಿ ಉಳ್ಕೊಂಡಿದ್ದಾರೆ. ಎಲ್ಲ ಮಿನಿಸ್ಟರ್ಗಳ ಮೇಲೂ ಅಲಿಗೇಷನ್ ಇದೆ, ಎಲ್ಲಾ ಮಿನಿಸ್ಟರ್ಗಳು ಕೋರ್ಟ್ ನೊಳಗೆ ಸ್ಟೇ ತಂದಿಲ್ಲ ಅಂದ್ರೆ ಒಬ್ಬ ಮಿನಿಸ್ಟರ್ ಉಳ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ. ಅಲ್ಲ, ಅಂತಹ ಪರಿಸ್ಥಿತಿ ಇದೆ. ಯಾರೋ ಒಬ್ಬ ರೌಡಿ ಮಾಡ್ಕೊಂಡು ಲಾಟ್ರಿ ಚೀಟಿ ಮಾಡ್ಕೊಂಡು ರೇಸ್ ಇದು ಮಾಡ್ಕೊಂಡು ಅವ್ನಿಗೆ ಹೋಗಿ ಕುಮಾರಕೃಪ ಗೆಸ್ಟ್ ಹೌಸ್ ಒಳಗೆ ನೀವು ಗೆಸ್ಟ್ ಹೌಸ್ ಕೊಡಿಸ್ಬಿಟ್ಟು ಅವನಿಗೆ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ 50,00,000 ಒಂದು ಕೋಟಿ ತಗೊಂಡು ಮಾಡ್ತಾ ಇದ್ದೀರಾ? ಗೌರ್ಮೆಂಟ್ ಮಲ್ಕೊಂಡಿರೋದಕ್ಕೆ ಯಾಕಿದ್ರು ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಅವ್ರಿಗೆ MLA ನರವಿಗೆ ಹೋಗಿ ಕುಮಾರಕೃಪ ಗೆಸ್ಟ್ ಹೌಸ್ ಒಳಗೆ ಇಟ್ಕೊಡೋದಕ್ಕೆ 1 ವರ್ಷದಿಂದ ಕಾಂಗ್ರೆಸ್ ಅವರು ಕೆಂಪಣ್ಣ ಅವ್ರನ್ನ ಬೀದಿಗ್ ತಂದು ನಿಲ್ಸಿದ್ದಾರೆ. ನಾವು ತಂದಿಲ್ಲ, ಅವ್ರ ಪಾಪ ಅವ್ರನ್ನ ತರಿಸ್ತೀವಿ. ನೀವು ಯಾರು ಕೆಂಪಣ್ಣ ಸರಿಯಾಗಿದ್ದಾರೆ ಅರವಿಂದ ಲಿಂಬಾವಳಿ ಅವ್ರ ಫ್ರೆಂಡ್ ಯಾಕೆ ನಿನ್ನೆ ಜೈ ಇದು ನೇಣಾಕೊಂತ ಗುಂಡು ಹೊಡ್ಕೊಂಡ್ರು? ಅವ್ರ ಫ್ರೆಂಡ್ ಯಾಕೆ ಹೋದ್ ಸರಿ ಈಶ್ವರಪ್ಪ ಯಾಕೆ ಒಂದ್ನಿಮಿಷ ಸರ್, ಈಗ ನಿಮ್ಮ ಪಕ್ಷದ DK ಶಿವಕುಮಾರ್ ಅವರೇ ಈ ಆಪರೇಷನ್ ಹಸ್ತ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇಲ್ಲ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪೂರಕವಾದಂತಹ ಹೇಳಿಕೆಯನ್ನ ಕೊಡ್ತಾರೆ. ಕಾಂಗ್ರೆಸ್ಗೆ ಯಾರೆಲ್ಲ ಬರ್ತಾರೆ ಅನ್ನೋದು ಇದೇ ಸಂಕ್ರಮಣದ ಹೊತ್ತಿಗೆ ಗೊತ್ತಾಗತ್ತೆ ಅಂತ ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಪ್ಲಾಟ್ಫಾರ್ಮು ಲಿಸ್ಟ್ ಮತ್ತೊಂದು ಮಗದೊಂದು ಎಲ್ಲವೂ ರೆಡಿ ಆಗಿದೆ ಅಂತ ಅರ್ಥನಾ? ಅಲ್ಲ, ಸಹಜವಾಗಿ ನಾನು ಆವಾಗಲೇ ಪದೇ ಪದೇ ಹೇಳ್ತಾ ಇದ್ದೀನಿ, ಈಗ ಏನಿದೆ ಈ ಸರ್ಕಾರ, ಇನ್ನು ಒಂದು ತಿಂಗಳ ಒಳಗಡೆ ಅಂದ್ರೆ ಸಂಕ್ರಾಂತಿಯ ನಂತರ ಸಹಜವಾಗಿಯೇ ಅಲ್ಲಿ ಯಾರಿಗೆಲ್ಲ ಬೇಜಾರಾಗಿದೆ, ಯಾರಿಗೆಲ್ಲ ಇವ್ರ ಸಾಹಸ ಸಾಕು ಅಂತ ಅನ್ಸ್ಬಿಟ್ಟಿದೆ. ಮತ್ತೆ ಇವ್ರು ಕೊಟ್ಟಂತ, ನೀವು ನೋಡಿ ರಾಜ್ಯಾಧ್ಯಕ್ಷರು ಕಟೀಲ್, ನಳಿನ್ ಕುಮಾರ್ ಕಟೀಲ್ರವರು, ಇವ ರಾಜ್ಯಾಧ್ಯಕ್ಷರಾಗಿ ಅವ್ರು ಏನ್ರಿ ಮಾತಾಡ್ತಿದ್ದಾರೆ? ನೀವು ರಸ್ತೆ ಬಗ್ಗೆ ಮಾತಾಡ್ಬೇಡಿ, ನೀವು ಚರಂಡಿ ಬಗ್ಗೆ ಮಾತಾಡ್ಬೇಡಿ, ಅಲ್ಲಿ ಬಿದ್ದು ಸತ್ರು ಪರವಾಗಿಲ್ಲ, 26 ಜನ ಬೆಂಗಳೂರಲ್ಲೇ ಸತ್ತಿದ್ದಾರೆ. ಅವ್ರು ಮಾತನಾಡೋದಕ್ಕಿಂತ ಒಂದು ದಿನ ಮುಂಚೆ ಒಂದು ಮಹಿಳೆ ಹಳ್ಳಕ್ಕೆ ಬಿದ್ದು ಲಾರಿ ಟೈರ್ ಅಂಡರ್ ಬಿದ್ದು ತೀರ್ಕೊಂಡ್ರು. ಅಂತ ಸಂದರ್ಭದಲ್ಲೂ ಹೋಗ್ಬಿಟ್ಟು ಇವ್ರು ಮಾತಾಡ್ತಾ ಇರೋದೇನು, ಯಾವುದೇ ಅಭಿವೃದ್ಧಿ ವಿಷಯದ ಬಗ್ಗೆ ನೀವು ಮಾತಾಡ್ಬೇಡಿ, ನೀವು ಲವ್ ಜಿಹಾದ್ ಬಗ್ಗೆ ಮಾತನಾಡಿ, ಇನ್ಯಾವುದ್ರ ಬಗ್ಗೆನೆ ಮಾತನಾಡಿ. ಇಂತಹ ಜನರ ಜೊತೆ ಯಾರಿರಕ್ಕೆ ಸಾಧ್ಯ? ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗಿದ್ರೆ, ಆತ ಒಬ್ಬ ತಕ್ಕ ಮಟ್ಟಿಗಾದ್ರೂ ಜನರ ಸೇವೆಯ ಬಗ್ಗೆ ಆತನಿಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ BJPಯಲ್ಲಿ ಉಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. 1. 2. ಪಾಯಿಂಟ್, ಮೇಡಮ್ ಹೇಳ್ತಾ ಇದ್ರು ನಮ್ಮಲ್ಲಿ ಕುಟುಂಬ ರಾಜಕಾರಣ
ಇವ್ರು ಯಾರಿಗೆ ಹೇಳ್ತಾ ಇರೋದು? ಯಡಿಯೂರಪ್ಪನವ್ರಿಗೆ ಹೇಳ್ತಾ ಇದಾರಾ, ವಿಜೇಂದ್ರ ಅವ್ರಿಗೆ ಹೇಳ್ತಾ ಇದಾರಾ, ಅಥವಾ ರಾಘವೇಂದ್ರ ಅವ್ರಿಗೆ ಹೇಳ್ತಾ ಇದಾರಾ, ಅಥವಾ ಈಶ್ವರಪ್ಪನವ್ರ ಮಗನಿಗೆ ಹೇಳ್ತಾ ಇದಾರಾ, ಅಥವಾ ಮುರುಗೇಶ್ ನಿರಾಣಿ ಅವ್ರ ತಮ್ಮನಿಗೆ ಹೇಳ್ತಾ ಇದಾರಾ, ಯಾರಿಗೆ ಹೇಳ್ತಿದಾರೆ ಇವರು? ಇದು ಏನ್ ಹೇಳ್ತಾರೆ ಅಂದ್ರೆ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಅಂತ ಹೇಳ್ತೀವಿ. ಹಾಗೆ ಬಿಜೆಪಿಯನ್ನು ಖಂಡಿತವಾಗ್ಲೂ ಬಿಜೆಪಿಗೆ, ಕರ್ನಾಟಕದ ಬಿಜೆಪಿಗೆ ಇಲ್ಲಿ ಚುನಾವಣೆ ಗೆಲ್ಲಕ್ಕೆ ಅಸಾಧ್ಯ ಅನ್ನುವ ತುಂಬಾ ಸ್ಪಷ್ಟವಾದ ಸಂದೇಶ. ಆದ್ರಿಂದ ಈ ರಾಜ್ಯ, ಈ ದೇಶವನ್ನ ಚುನಾವಣೆಯ ಮುಖ್ಯಸ್ಥರಾಗಿ ನಿಜವಾಗ್ಲೂ ಒಬ್ಬ ಪ್ರಧಾನಿಗಳು ಏನ್ ಮಾಡಬೇಕು, ನಿಜವಾಗ್ಲೂ ಒಬ್ಬ ಗೃಹ ಮಂತ್ರಿಗಳು ಯಾವ್ದ್ರ ಬಗ್ಗೆ ಗಮನ ಕೊಡಬೇಕು, ಅದನ್ನ ಬಿಟ್ಕೊಂಡು ಎಲ್ಲಾ ಚುನಾವಣೆ ರಾಜ್ಯಗಳಲ್ಲಿ, ಈಗ ನಿನ್ನೆ ನಾರ್ತ್ ಈಸ್ಟ್ ಅಲ್ಲಿ ಇದ್ರು, ಇಷ್ಟು ದಿನ ಗುಜರಾತ್ ಆಯ್ತು, ಹಿಮಾಚಲ ಪ್ರದೇಶ, ಚೀಫ್ ಆಫ್ ಎಲೆಕ್ಷನ್, ಬಿಜೆಪಿಯ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಹೆಡ್ ಆಗಿದ್ದಾರೆ ಅಷ್ಟೇ ವಿನಃ ಬೇರೆ ಯಾವುದೂ ಇಲ್ಲ. ಇನ್ನು ನಮ್ಮ ಪಕ್ಷಕ್ಕೆ ಬರೋದ್ರ ಬಗ್ಗೆ ಹೇಳ್ತಾ ಇದ್ವಿ, ನಮ್ಮ ಪಕ್ಷಕ್ಕೆ ಬರುವವರು ಯಾರೆಲ್ಲ ನಾವು ಬರ್ತೀವಿ ಅಂತ ಹೇಳಿದ್ದಾರೆ, ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಬರುವುದಾದ್ರೆ ಮತ್ತೆ ಮತ್ತೆ ಗಟ್ಟಿಯಾಗಿ ಹೇಳ್ತೀನಿ, ಸಿದ್ಧಾಂತದ ಮೇಲೆ ಯಾವ ಗಟ್ಟಿಯಾಗಿ ಬರ್ತಾರೆ ವಿನಃ ಅವಕಾಶವಾದಕ್ಕೋಸ್ಕರ ಖಂಡಿತವಾಗ್ಲೂ ಅವರು ಕಾಂಗ್ರೆಸ್. ಸಂಜೆ ಕೂಡ ನಾನು ಬರುವಾಗ ಒಂದು ನ್ಯೂಸ್ ಬಂದಿದೆ, ಮೊನ್ನೆ ಕುಕ್ಕರ್ ಬಾಂಬ್ ಸ್ಫೋಟ ಏನಾಯ್ತು, ಆ ಹುಡುಗ ಬಂದು ಅದ್ ಯಾರ ಅರೆಸ್ಟ್ ಮಾಡಿದ್ದಾರೆ ಆ ಮನೀರು, ಮತ್ತೆ ಇವತ್ತು ಒಬ್ಬ ರಫೀಕ್ ಅನ್ನೋವನ್ನ, ಅವನು ಬಂದು ಉಡುಪಿ ಜಿಲ್ಲೆಯ ಅದ್ಯಾವುದೋ ಒಂದು ಇದರದು ಮಂಡಲದ ಬ್ಲಾಕ್ ಕಾಂಗ್ರೆಸ್ ನ ಪ್ರಧಾನ ಕಾರ್ಯದರ್ಶಿ ಅವರ ಮಗ ಅಂತೆ. ಅಂಡ್ ತುಂಬಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ ತುಂಬಾನೇ ಹತ್ರವಾಗಿರುವಂತವರು ಒಡನಾಡಿಗಳು. ಇದನ್ನೆಲ್ಲ ರಾಜ್ಯ ಜನತೆ ನೋಡ್ತಾ ಇದಾರೆ, ಕಾಂಗ್ರೆಸ್ ಪಕ್ಷ ಚುನಾವಣಾ ಟೂಲ್ ಕಿಟ್ಗೋಸ್ಕರ ಏನೇನ್ ಮಾಡ್ತಾ ಇದೆ ಅನ್ನೋದು ಪ್ರತಿಯೊಂದು ಜನತೆಗೂ ಗೊತ್ತಾಗ್ತಾ ಇದೆ. ಇಂತ ನೀಚ ರಾಜಕಾರಣ ಮಾಡೋದು ಬಿಟ್ಟು ಅಭಿವೃದ್ಧಿ ಹೇಳಿ 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 ಕ್ವಿಕ್ ಆಗಿ ಹೇಳಿ ಸರ್, ಹೇಳಿ ಹೇಳಿ. ಈಗ ಯಾರು ಹೇಗೆ ಅನ್ನೋದನ್ನ ಹೇಳಿರೋದು ಮಾತಾಡಕ್ ಬಿಡ್ತೀರಾ? ಹೇಳಿ ಹೇಳಿ ಅಬ್ದುಲ್ ಅವ್ರು ಹೇಳಿ. ಒಂದನೇದಾಗಿ ಯಾರೋ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನ ಮಗ ಅಂತ ಹೇಳ್ತಾರೆ, ಇದ್ರೆ ಆಕ್ಷನ್ ತಗೊಳ್ಳಿ, ಖಂಡಿತವಾಗ್ಲೂ ಆತನಿಗೆ ಏನೆಲ್ಲ ಶಿಕ್ಷೆ ಕೊಡಕ್ಕಾಗತ್ತೆ ಕೊಡಿ. ಆದ್ರೆ ಇವರದ್ದೇ ಪ್ರಜ್ಞಾ ಸಿಂಗ್ ಸಾಧ್ವಿ ಬಾಂಬ್ ಬ್ಲಾಸ್ಟ್ ಕೇಸಿನ ಆರೋಪಿ, ಎಂಪಿ ಟಿಕೆಟ್ ಕೊಟ್ಟು ಸಂಸತ್ ನಲ್ಲಿ ಕೂರಿಸಿ ಗಾಂಧೀಜಿಯವರನ್ನ ದೇಶದ್ರೋಹಿ ಅಂತ ಹೇಳಿ ಗೂಡ್ಸೆಯನ್ನ ದೇಶಭಕ್ತ ಅಂತ ಹೇಳಿದವರು ಇವರು ಈ ದೇಶಕ್ಕೆ ಪಾಠ ಹೇಳಕ್ ಬರ್ತಾ ಇದ್ದಾರೆ. ಸರ್ ಫೈನ್ ಫೈನ್ ನಾನು ಮಾತಾಡ್ತೀನಿ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮುನೀರ್ ಅವರೇ ನಾನು ಮಾತಾಡ್ತೀನಿ, ಒಂದು ಲೈನ್ ಅಲ್ಲಿ ಇರಿ, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುಂದುವರಿಯುತ್ತೆ, ಒಂದು ಬ್ರೇಕ್ನ ನಂತರ. ಕ್ಷಣ ಕ್ಷಣದ ಸುದ್ದಿ, ನಿಖರ ಮಾಹಿತಿ, ನ್ಯೂಸ್ ಜೊತೆ ಭರಪೂರ ಮನರಂಜನೆ, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್. ಇದೀಗ ನಿಮ್ಮ ಜೀ ಕನ್ನಡ ನ್ಯೂಸ್ ಆಪ್ ಪ್ಲೇಸ್ಟೋರ್, ಆಪಲ್ ಸ್ಟೋರ್ನಲ್ಲೂ ಲಭ್ಯ. ಪ್ರತಿ ಕ್ಷಣದ ಸುದ್ದಿಗಾಗಿ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ಆನ್ಲೈನ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್, ಡಿಜಿಟಲ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್, ನ್ಯೂಸ್ ನೋಡಬೇಕು ಅಂದ್ರೆ ಜೀ ಕನ್ನಡ ನ್ಯೂಸ್, ಕ್ರೈಮ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್, ಫಿಲಂ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್, ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಭಾರತೀಯ ಬಾಹ್ಯಾಕಾಶ ಮತ್ತು ರಕ್ಷಣಾ ಕ್ಷೇತ್ರ, ಶೋಧನೆ ಸಂಶೋಧನೆ ಸಾಧನೆ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಬಾಹ್ಯಾಕಾಶ ಮತ್ತು ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ. ರಕ್ಷಣಾ ರಹಸ್ಯ, ಸಮರ ಸ್ವಾರಸ್ಯ ವೀಕ್ಷಿಸಿ ಪ್ರತಿ ಶನಿವಾರ ರಾತ್ರಿ 8:30 ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ.
ನಿಮ್ಮ ಊರಿನ ಸುದ್ದಿ ಅಪ್ಡೇಟ್ ನಿಮಗೆ ಸಿಗ್ತಾ ಇಲ್ವಾ? ಹಾಗಾದ್ರೆ ಈ ಕೂಡಲೇ ಪ್ಲೇಸ್ಟೋರ್ಗೆ ಅಥವಾ ಆಪಲ್ ಸ್ಟೋರ್ಗೆ ಹೋಗಿ ಜಿ ಕನ್ನಡ ನ್ಯೂಸ್ ಆಪ್ ಇನ್ಸ್ಟಾಲ್ ಮಾಡಿ ವಿಡಿಯೋ ಸಮೇತ ನಿಮ್ಮ ಊರಿನ ಸುದ್ದಿ ವೀಕ್ಷಿಸಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ನಾಗರಾಜ್ ಅವರು, ಈಗ ನಿಮ್ಮ ಪಕ್ಷದ ಮೇಲೇನೆ ಎಲ್ಲರ ಕಣ್ಣು, ಅಂದ್ರೆ ನಿಮ್ಮ ಪಕ್ಷದ ನಾಯಕರು ಅಷ್ಟು ಈಸಿಯಾಗಿ ಬೇರೆ ಪಕ್ಷಕ್ಕೆ ಹೋಗೋದಕ್ಕೂ ಕೂಡ ರೆಡಿ ಆಗಿರ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಯಾಕಂತಂದ್ರೆ ಅನೇಕ ನಾಯಕರು ಈಗ ಆಲ್ರೆಡಿ ಬಿಜೆಪಿಗೆ ಏನು ಹೋಗಿದ್ದಾರೆ, ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು, ಒನ್ಸ್ ಅಗೇನ್ ನಿಮ್ಮ ಪಕ್ಷದಿಂದ ಹೋದಂತಹ ನಾಯಕರು ಅನೇಕರಿದ್ದಾರೆ. ಸೊ ಒಂಥರ ಪಕ್ಷ ಬಿಟ್ಟು ಹೋಗೋ ಪರ್ವನೇ ಜೆ ಡಿ ಎಸ್ನಲ್ಲಿ ಶುರುವಾಗಿತ್ತು ಅಂತ. ಸೊ ಈಗಲೂ ಕೂಡ ಪಕ್ಷವನ್ನ ಹಿಡಿತದಲ್ಲಿ ಬಲಪಡಿಸ್ಕೊಳ್ದೆ ಇದ್ರೆ ಮುಂದಿನ ದಿನಗಳಲ್ಲಿ ನೀವೇನು ಹೇಳ್ತಾ ಇದ್ದೀರಿ, 123 ಇರಲಿ, ಸೊ ಕಳೆದ ಬಾರಿ ಗೆದ್ದಂತಹ ಸೀಟ್ಗಳನ್ನು ಕೂಡ ಈ ಬಾರಿ ಗೆಲ್ಲೋದು ಕಷ್ಟ ಆಗಲ್ವಾ? ನೋಡಿ ಮೇಡಮ್, ಭಾರಿ ಸ್ಪಷ್ಟವಾಗಿ ಅವರಿಬ್ಬರಿಗೂ ಭಯ ಬಂದಿದೆ. ಈಗೇನಕ್ಕೆ ಇವಾಗ ಅಮಿತ್ ಶಾ ಅವರು ಬಂದು ಮಂಡ್ಯದೊಳಗೆ ಮೈಸೂರಿನೊಳಗೆ ಯಾಕೆ ಠಿಕಾಣಿ ಹಾಕಿದ್ರು, ಬಂದ್ಬಿಟ್ಟು ಅಲ್ಲಿ ಯಾಕೆ ಇವತ್ತು ಇದು ಮಾಡಿದ್ರು, ಎ ಟಿ ಎಮ್ ಅಂತೇಳಿ ನಮ್ಮನ್ನು ಯಾಕೆ ಬೈದರು? ಹಿಂದೆ ಕೂಡ ಇವತ್ತು ಮೋದಿಯವರು ಬಂದು ನಮ್ಗೆ ಹೋದ ಸಾರಿ ನಾವು ಚುನಾವಣೆ ಒಳಗೆ 78 ಸೀಟ್ ಬರೆದು ಅವತ್ತು ಏನು ಮಾಡಿದ್ರು, ಇವರು ಬಿ ಟಿ ಎಮ್ ಕಾಂಗ್ರೆಸ್ಗೆ ಅಂತೇಳಿ ನಮ್ಮ ಮೇಲೆ ಇಲ್ದಿದ್ದು ಮಾಡಿ ಅವಾಗ ಅಲ್ಪಸಂಖ್ಯಾತರು ಓಟ್ ಕೊಡ್ದಂಗೆ. ಇವತ್ತು ಕೂಡ ನಮ್ಮ ಓಟ್ಗಳು ಬಂದ್ಬಿಡುತ್ತೆ ಅಂತಲೇ ನಮ್ಮನ್ನು ಡಿವೈಡ್ ಮಾಡೋದಕ್ಕೋಸ್ಕರ ಅವರು ಕಾಂಗ್ರೆಸ್ಗೆ ಇಂಡೈರೆಕ್ಟ್, ಕಾಂಗ್ರೆಸ್ಸು ಬಿ ಜೆ ಪಿ ಎರಡು ಕೂಡ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಬರೆದಿಟ್ಕೊಳ್ಳಿ. ಅವ್ರು ಸುಮ್ಮನೆ ಈಚೆ ಕಡೆ ಮಾತಾಡ್ತಾ ಇರ್ತೀರಿ, ಒಳಗಡೆ ಬಂದಾಗ ಅವರಿಬ್ಬರು ಸಹ ಒಂದೇ. ಅವ್ರು ಇರ್ತಕ್ಕಂಥ ಏನು ಸಿದ್ದರಾಮಯ್ಯನವರು ಅಧಿಕಾರ ಮಾಡಿದ್ರು, ಇಲ್ಲಾಂದ್ರೆ ನಮ್ಮ ಗೌರ್ಮೆಂಟೇ ಹೋಗಂಗಿರ್ಲಿಲ್ಲ. ಸಿದ್ದರಾಮಯ್ಯನವರೇ ಇದಕ್ಕೆ ನಮ್ಮ ಕಾಂಗ್ರೆಸ್ ಬಿಜೆಪಿ ಸೇರಿದ ಸರ್ಕಾರ ಮಾಡಿರೋದು. ಕಾಂಗ್ರೆಸ್ ಜೆ ಡಿ ಎಸ್ ಮಾಡಿದಾಗ ಕಾಂಗ್ರೆಸ್ ಜೊತೆ ನೀವು ಹೋಗಿ ಕಾಂಗ್ರೆಸ್ನವರು ನಮ್ಗೆ ಅಪೋಸಿಷನ್ ಲೀಡರ್ ಸಿಗುತ್ತೆ ಸಿದ್ದರಾಮಯ್ಯನವರು ಅಂತ ಒಂದು ಸಣ್ಣ ಒಂದು ಅಪೋಸಿಷನ್ ಲೀಡರ್ ಸಿಗುತ್ತೆ ಅಂತೇಳಿ ಯಡಿಯೂರಪ್ಪನ ಜೊತೆ ಸೇರ್ಕೊಂಡು ಇಲ್ಲಿ ಇದ್ದಂತವ್ರನ್ನೆಲ್ಲ ಆಚೆ ಕಳಿಸಿದ್ರು. ಯಾಕೆ ನಿಮ್ ಇವರೇ ಹೇಳಿದ್ರಲ್ಲ, ಕೇಳಿ, ನಿಮ್ ಎಂ ಟಿ ಬಿ ನಾಗರಾಜ್ ಹೇಳಿದ್ರು, ಬೇರೆಯವರೆಲ್ಲ ಹೇಳಿದ್ರು, ನೀವೇ ಕಾಂಗ್ರೆಸ್ನವರೇ ನಮ್ಮನ್ನು ಕಳಿಸಿದ್ರು ಅಂತ ಶಾಂತಿಧಾಮ ತೋಟದೊಳಗೆ ಕೂತ್ಕೊಂಡು ಏನ್ ಹೇಳಿದ್ರು ಸಿದ್ದರಾಮಯ್ಯನವರು, ಇನ್ನು 2 ದಿವಸ ನೋಡ್ಕೊಳ್ಳಿ ಸರ್ಕಾರನೇ ಹೋಗುತ್ತೆ ಅಂತ. ಸಿದ್ದರಾಮಯ್ಯ ಬೇಕಾಗಿ ಸರ್ಕಾರ ಅಲ್ಲ, ಅವ್ರಿಗೆ ಬೇಕಾಗಿದ್ದು ಅವ್ರು ಅಪೋಸಿಷನ್ ಲೀಡರ್ ಆಗ್ಬೇಕಾಗಿತ್ತು. ಅಪೋಸಿಷನ್ ಲೀಡರ್ ಆಗ್ಬೇಕಾಗಿತ್ತು ಅವ್ರು ಅಷ್ಟೇ ಆಗಿದ್ದು. ನಾ ಏನೋ ಮಾತಾಡಕ್ಕಲ್ಲ, ಸಿದ್ದರಾಮಯ್ಯನವರೇ ಮೇಜರ್ ಕಳಿಸಿದ್ದು. ಸಿದ್ದರಾಮಯ್ಯನಿಂದಾನೆ ಎಲ್ಲರೂ ಸಹ ಲಿಂಕ್ ಹೋಗಿದ್ದು. ನಾವು ನಿಮ್ಮಿಂದ ಹೋಗಿರ್ತಕ್ಕಂಥದ್ದಲ್ಲ. ನೋಡಿ ಮೇಡಮ್, ಅದು ಒಂದೇ ಅಂತಲ್ಲ, ಈಗ ಜೆ ಡಿ ಎಸ್ ನಿಂದ ಯಾರು ಸಹ ಹೋಗ್ತಕ್ಕಂತ ಪರಿಸ್ಥಿತಿ ಬರಲ್ಲ. ಈಗ ಏನಾಗಿದೆ, 120 ಪಂಚರತ್ನ ಕಾರ್ಯಕ್ರಮ ಆದಾಗ, ಇಡೀ ಒಂದ್ ನಿಮಿಷ ಪಂಚರತ್ನ ಕಾರ್ಯಕ್ರಮ ಆದಾಗಿಂದ ಜನ ಒಂದು ಜನಸ್ತೋಮ ಎಲ್ಲಾ ಕಡೆ ಸಹ ಲಕ್ಷಾಂತರ ಜನ ಸೇರಿ ಅವ್ರಿಗೆ ಆಗ್ತಕ್ಕಂತ ಹಾರುಗಳು, ಅವ್ರಿಗೆ ಹಾಕೊಡ್ತಕ್ಕಂತ ಸ್ವಾಗತ, ಮತ್ತೆ ಗ್ರಾಮ ವಾಸ್ತವ್ಯ ಇವತ್ತು ಏನ್ ಮಾಡ್ತಾ ಇದಾರೆ, ನಿಮ್ ಅಶೋಕ್ ತರ ಇವತ್ತು ರಾತ್ರಿ ಒಂದ್ ರಾತ್ರಿ ಹೋಗಿ ನಾಟಕ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿ ಬರ್ತಾ ಇಲ್ಲ. ಅಧಿಕಾರ ಬಂದಾಗ ಅಧಿಕಾರ ಇರ್ಲಿ ಬಿಡ್ಲಿ, ಕುಮಾರಸ್ವಾಮಿ ಅವರು ರಾತ್ರಿ ಆಗಲು ಗ್ರಾಮ ವಾಸ್ತವ್ಯ ಮಾಡಿ ಜನಗಳ ಪ್ರೀತಿ ಗಳಿಸಿದ್ರೆ ಇವತ್ತು ಅವ್ರ ಮನೆ ಮುಂದೆ ಬಡವರು ಅಂಗವಿಕಲರು ಲಕ್ಷಾಂತರ ಜನ ಬಂದು ಮನೆ ಹತ್ರ ಸಹಾಯ ಮಾಡ್ಕೊಂಡು ಹೋಗ್ತಾರೆ. ಏನು ನಿಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಹತ್ರ ಬಂದು ಯಾರಾದ್ರೂ 5 ರೂಪಾಯಿ ಕೇಳ್ಬಿಟ್ಟು ಕೆಲಸ ತಮ್ಮ ಮಾಡ್ಕೊಂಡು ಹೋಗ್ತಾರ. ಅವ್ರೇನಿದ್ರು ಮಾತಾಡೋದು ದೌಲ್ ಮಾಡೋದು ಬಿಟ್ರೆ ಬೇರೆ ಯಾರಿಗೂ ಸಹಾಯ ಮಾಡಲ್ಲ. ಬರ್ದಿಟ್ಕೊಂಡ್ಬಿಡಿ ನಿಮ್ ಕಾಂಗ್ರೆಸ್, ನಿಮ್ ಕಾಂಗ್ರೆಸ್ನೊಳಗೆ ಇರ್ತಕ್ಕಂತ ಪ್ರಶ್ನೆ, ಅವನು ಲೂಟ್ ಹೊಡಿಬೇಕು, ಅವನು ಲೂಟ್ ಮಾಡ್ಕೊಳ್ಬೇಕು. ಅದೇ ಕೆಲಸ ಬಿಜೆಪಿಗಳಿಗೂ ಭ್ರಷ್ಟಾಚಾರ ಮಾಡಿ ಸರ್ಕಾರ ನಡೆಸಿಕೊಂಡಿದ್ದಾರೆ. ಅಲ್ಲ, ಇವರು ಅಡ್ವರ್ಟೈಸ್ ಮಾಡಕ್ಕೆ ಕೂತ್ಕೊಂಡಿದ್ದಾರೆ ತಮ್ಮ ಬೆನ್ನನ್ನ ತಟ್ಕೊಂಡು ನಾವೇ ಶ್ರೇಷ್ಠರು ಅಂತ. ಮೊದಲನೇದಾಗಿ ಅವ್ರು ತಿಳ್ಕೊಬೇಕಾಗದ್ದು, ಈ ಕೋಮುವಾದಿ ಬಿಜೆಪಿನ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ ತನಗೆ ಅಧಿಕಾರ ಬೇಕು, ನಾನು ಸಿಎಂ ಆಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಡೀ ಕರ್ನಾಟಕದ ವ್ಯವಸ್ಥೆಯನ್ನು ಹಾಳು ಮಾಡಿದಂತ ಕ್ರೆಡಿಟ್ ಏನಾದ್ರೂ ಹೋಗುದಿದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಅವರು ದೇವೇಗೌಡರ ವಿರುದ್ಧವಾಗಿ ಜಾತ್ಯಾತೀತ ಸಿದ್ಧಾಂತವನ್ನು ಒಪ್ಪಿಕೊಂಡಂತಹ ದೇವೇಗೌಡರು, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಆ ಸಿದ್ಧಾಂತದ ವಿರುದ್ಧವಾಗಿ ಹೋಗಿ ಸ್ವಂತ ಪಕ್ಷಕ್ಕೂ ತಂದೆಯವರಿಗೂ ಸರ್. ಈಗ ತುಂಬಾ ಹಳೆ ವಿಷಯ, ಈಗ ನಿಮ್ ಜೊತೆಗೂ ವರ್ಕೌಟ್ ಆಗ್ಲಿಲ್ಲ. ಕಾಂಗ್ರೆಸ್ ಒಂದೇ ಅಂತ ಈಗ ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಮಾಡ್ತಾ, ಜೆ ಡಿ ಎಸ್ ಬಿಜೆಪಿ ಮಾಡ್ತಾ, ಯಾರು ಮಾಡಿರೋದು? ಈ ಆಪರೇಷನ್ ಕಮಲ ಮಾಡೋದಕ್ಕೆ ಹುಟ್ಟಾಕೋ ಕಾರಣ ಯಾರು? ಯಾರು ಮಾಡಿರುವಂತದ್ದು? ಯಡಿಯೂರಪ್ಪನವರಿಗೆ ವಚನ ಪ್ರಶಸ್ತಿ ಮಾಡಿರುವಂತವ್ರು ಯಾರು? ಬೇಡ ಅಂತ ತೀರ್ಮಾನ ಮಾಡಿದ್ರು, ಅವ್ರ ಪಾರ್ಟಿ ಒಳಗೆ ಇರ್ತಕ್ಕಂಥವರೇ ಬಂದು ಅವ್ರಿಗೆ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿದ್ದು. ನೀವು ವಚನ ಪ್ರಶ್ನೆ ಶಾಂತಿ ದಾಮದಲ್ಲಿ ಚೆನ್ನಾಗಿದ್ದಂತ ಜನ ಎಲ್ಲಾರು ಹೊರಗಡೆ ಕಳಿಸ್ತಾರೆ. ಫೈನ್ 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 ಎಸ್ ಎಸ್ ಹೇಳಿ ಮೇಡಮ್, ಹೇಳಿ.
ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಧರ್ಮಸಿಂಗ್ ಅವರ ಸರ್ಕಾರ ಟೈಮ್ ಅಲ್ಲಿ ಎಚ್ ಡಿ ದೇವೇಗೌಡರನ್ನ ವಿರುದ್ಧ ಕಟ್ಕೊಂಡು ಕುಮಾರಸ್ವಾಮಿ ಅವರು ಅವ್ರು ಬೇಡ ಅಂತಾರೆ ದೇವೇಗೌಡರು, ಸನ್ಮಾನ್ಯ ದೇವೇಗೌಡರು ಅವ್ರ ವಿರುದ್ಧ ಅವರದ್ದೇ ನಾಯಕರನ್ನ ಕರ್ಕೊಂಡ್ ಬಂದು ನೀವು ಕೂಡ ಪಕ್ಷವನ್ನ ರಚಿಸಿದ್ದೀರಿ ಆಯ್ತಾ. ಇವರ ಕಾಂಗ್ರೆಸ್ ಅಲ್ಲ ಮೇಡಮ್, ಬರೋದಲ್ಲ ಅವರಾಗ ಅವ್ರು ಬಂದಾಗ ಪ್ರತಿಯೊಂದು ಪಕ್ಷನೂ ಸೇರಿಸ್ಕೊಂಡಿಲ್ಲ ಕಾಂಗ್ರೆಸ್ ಸೇರಿಸ್ಕೊಂಡಿಲ್ವಾ ಮೇಡಮ್? ಈಗ ಬಡಕರವ್ರನ್ನ ಸೇರಿಸ್ಕೊಂಡಿಲ್ಲ, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಬಂದು ಸೇರ್ಕೊಳ್ತಾರೆ ಅಂತಂದ್ರೆ ಯಾರು ಮೇಡಮ್ ಬಂದು ಸೇರ್ಕೊಳ್ತಾರೆ? ನಾವು ಸರ್ಕಾರ ರಚನೆ ಮಾಡ್ತೀವಿ ಬನ್ನಿ ಅಂತ ಕರೆದ್ರೆ ತಾನೇ ಬರೋದು ಯಾರೇ ಆಗ್ಲಿ. ಒಂದು ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂತಹ ಸರ್ಕಾರವನ್ನ ಬಿಟ್ಟು ಬೀಳಿಸಿ ನಿಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಅಂದ್ರೆ ಅಸಮಾಧಾನ ಇದ್ರೆ ಮಾತ್ರ ತಾನೇ ಬರ್ತಾರೆ. ಅದೇ ಆಬ್ವಿಯಸ್ಲಿ ಅಲ್ಲಿ ಅಲ್ಲಿ ಅಸಮಾಧಾನ ಇದ್ರೆ ತಾನೇ ಬರ್ತಾರೆ. ಅಲ್ಲಿ ಅಲ್ಲಿ ಅವರ ಇದೇ ಇವತ್ತೇನು ಹೇಳ್ತಿ ಶಿವಲಿಂಗೇಗೌಡರು ಒಳಗಡೆ ಹೋದ್ರೆ ಗೇಟ್ ಒಳಗಡೆ ಹೋಟೆಲ್ ಒಳಗಡೆ ಬಿಟ್ಟಿಲ್ಲ ನಿಮ್ಮ ಬಿಜೆಪಿನವರು ಬಿಜೆಪಿ ಮಹಾರಾಷ್ಟ್ರ ಹೇಳ್ತಾರೆ ದೇವೇಗೌಡರು ಹೋದ್ಮೇಲೆ ನಾನು ಇರೋದಿಲ್ಲ ಈ ಪಕ್ಷದಲ್ಲಿ ನಾನು ನನಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ನಾಳೆ ಯಡಿಯೂರಪ್ಪ ಇರ್ತಾರ? ಯಡಿಯೂರಪ್ಪ ಮನೆ ಮುನೀರ್ ಅವ್ರೆ, ಈಗ ಏನು ಅಂತಂದ್ರೆ ಈಗ ನಾವು ಮಾತಾಡ್ತಾ ಇರೋದೇನು ಪಕ್ಷ ಬದಲಿಸುವಂತಹ ವಿಚಾರಗಳು ಅಂದ್ರೆ ಪಕ್ಷ ಬದಲಿಸುವಂತಹ ವ್ಯಕ್ತಿಗಳಿಗೆ ಈಗ ಸಿಕ್ಕಾಪಟ್ಟೆ ಬೇಡಿಕೆ ಅಂತೂ ಇದೆ, ಅದಂತೂ ಸತ್ಯ. ಎಲ್ಲಿ ಯಾರಿಗೆ ನಿಜಕ್ಕೂ ಪ್ರಾಬಲ್ಯ ಇರುವಂತವ್ರು ಅಂತೇಳಿ. ಈಗ ಒಂದು ವಿಷಯ ಏನು ಅಂತಂದ್ರೆ ಈಗ ಸಂಕ್ರಮಣದ ನಂತರದಲ್ಲಿ ನಿಮ್ ಲಿಸ್ಟ್ ಬರುತ್ತಾ ಇವ್ರ ಲಿಸ್ಟ್ ಬರುತ್ತಾ ಅಥವಾ ಯಾರು ಎಲ್ಲಿಗೆ ಹೋಗ್ತಾರೆ ಯಾರು ಎಲ್ಲಿಂದ ಬರ್ತಾರೆ ಶಿಫ್ಟ್ ಆಗ್ತಾರೆ ಅನ್ನೋದು ದಟ್ ಇಸ್ ಡಿಫ್ರೆಂಟ್. ಆದ್ರೆ ನಿಮ್ಮ ಪಕ್ಷ ಅಥವಾ ನೀವು ಅಧಿಕ ಮುಂದಿನ ದಿನಗಳಲ್ಲಿ ಈಗ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬಂದ ನಂತರದ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ ಮೇಲೂ ಕೂಡ ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಥವಾ ಬೇರೆಯವ್ರು ಬರಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸೊ ಇದು ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ನಾವು ನೋಡ್ಕೊಂಡು ಬಂದಿರೋದ್ರಿಂದ ಯಾವತ್ತು ಯಾರು ಯಾವ ಪಕ್ಷನ ಯಾಕೆ ಬಿಟ್ಟೋಗ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ, ಅಂತ ಒಂದು ಕನ್ಫ್ಯೂಷನ್ಗೆ ಬಂದ್ಬಿಟ್ಟಿದ್ದಾರೆ ಜನ. ಖಂಡಿತ, ಅದನ್ನ ನಾನು ಒಪ್ಕೊಳ್ತೀನಿ. ನಾನು ನೀವು ಹೇಳಿದ ಮಾತ್ರ ಖಂಡಿತವಾಗ್ಲು ಒಪ್ಕೋತೀನಿ. ನಾವು ಒಂದು ಸಿದ್ಧಾಂತದ ಮೇಲೆ ಬರ್ತಾರೆ, ಜನ ಅವರಿಗೆ ಓಟ್ ಹಾಕಿದಾಗ ಆ ಜನಾದೇಶವನ್ನು ಅವ್ರು ಗೌರವಿಸ್ತಾರೆ. ಮತದಾರ ಪ್ರಭುಗಳು ಕೊಡುವಂತಹ ಜನಾದೇಶವನ್ನು ಧಿಕ್ಕರಿಸುವಂತದ್ದು ಇದೆಯಲ್ಲ. ನಾನು ಹೇಳ್ತಾ ಇರೋದು ಕೇವಲ ಹಣದ ಆಸೆಗೆ ಹೋಗ್ತಾರೆ ಅನ್ನೋದು ಮಾತ್ರ ಅಲ್ಲ. ಇವತ್ತಿನ ಬಿಜೆಪಿ, ಇವತ್ತಿನ ಬಿಜೆಪಿಯ ಕೇಂದ್ರ ಆಡಳಿತ ಏನಿದೆ ಅದು ಕೇವಲ ಹಣದ ಆಸೆಯಿಂದ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಬೆದರಿಸುವಂತಹ ಕೆಲಸಗಳು ನಡೆಯುತ್ತೆ. ಅದನ್ನ ಸತತವಾಗಿ ಅವ್ರು ಮಾಡ್ಕೊಂಡು ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆ ಪ್ರಯತ್ನಕ್ಕೆ ಅವ್ರು ಮುಂದಕ್ಕೂ ಕೈ ಹಾಕ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕಾಂಗ್ರೆಸ್ಗೆ ಬರುವವರು ಇವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಗೆ ನಂಬರ್ ಫಿಗರ್ ಇಲ್ಲ, ಮೆಜಾರಿಟಿ ಇಲ್ಲ, ಅದಕ್ಕೋಸ್ಕರ ಇನ್ನೊಂದು ಪಕ್ಷದಿಂದ ಕರೆತರುವಂತ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಇಲ್ಲ. ಅದ್ ಏನಿದ್ರು ಬಿಜೆಪಿ ಕಾಂಗ್ರೆಸ್ನ ಇತಿಹಾಸವನ್ನೇ ಗಮನಿಸಿ, ನೀವು ಕಾಂಗ್ರೆಸ್ ಎಲ್ಲಿನೂ ಸಹ ಆ ಕೆಲಸಕ್ಕೆ ಮಾಡ್ಲಿಕ್ಕೆ ತಯಾರಿಲ್ಲ. ಮಾಡ್ಕೊಳ್ತೀರಿ ಅಷ್ಟೇ ಅಲ್ವಾ? ನಾವು ಅಲೈನ್ಸ್ ಮಾಡ್ಕೋಬಹುದು ಅಷ್ಟೇ. ಅಲೈನ್ಸ್ ಮಾಡ್ಲಿ ಅಂದ್ರೆ ಇವಾಗ ಇವನ್ ದತ್ತವರನ್ನ ಶಿವಲಿಂಗೇಗೌಡನ್ನ ಎಲ್ಲ ಹೇಳ್ಕೊಳ್ತಾ ನಿಮ್ಗೂ ಅದೇ ಕೆಲಸ ಜನಾದೇಶ ಕೊಟ್ಟು ಆ ಮತದಾರರಿಗೆ ದ್ರೋಹ ಮಾಡಿ ಮಧ್ಯದಲ್ಲೇ ಇನ್ ಮತ್ತೊಂದು ಚುನಾವಣೆ ಎದುರಿಸೋದಿದೆಯಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಗೌರ್ಮೆಂಟ್ ಜೆಡಿಎಸ್ ಕಾಂಗ್ರೆಸ್ ಅಲೈನ್ಸ್ ಆಗಿದ್ದು ಗೌರ್ಮೆಂಟ್ ಶಾಂತಿ ಕೂತ್ಕೊಂಡು ಗೌರ್ಮೆಂಟ್ ಬೀಳಿಸ್ತಾರೆ, ಯಾರು ಕಳಿಸ್ತಾರೆ ಯಾರು ಇವ್ರನ್ನೆಲ್ಲಾರು 15 ಜನ ಕಳಿಸ್ತಾರೆ ಹೋಗೋರೆ ಅಂತಾರೆ ಸರ್. ಚಿಕ್ಕ ಮಕ್ಕಳು ಎಲ್ಲರಿಗೂ ಬನ್ನಿ ಬನ್ನಿ ಮಿಠಾಯಿ ಕೊಡ್ತೀವಿ ತಿನ್ನಿ ಅಂತ ಅಂದ ತಕ್ಷಣ ಎಲ್ಲರೂ ಹೋಗಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅವ್ರದ್ದು ಸ್ವಹಿತಾಸಕ್ತಿ ಇದ್ದೇ ಇರುತ್ತೆ. ಯಾರು ಏನ್ ಸುಮ್ಮನೆ ಸಿದ್ಧಾಂತ ಪಕ್ಷ ಒಂದು ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಆ ಪಕ್ಷವನ್ನ ತ್ಯಜಿಸಿ ಹೋಗ್ತಾರೆ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನದಾದಂತಹ ಅವರಿಗೆ. ಒಂದ್ ಕಡೆ ಕಾಂಗ್ರೆಸ್ ಅವ್ರು ಪ್ರಚಾರನ ದುಡ್ಡು ತೋರಿಸ್ರು, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಹೋಗ್ರಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು ದಯವಿಟ್ಟು ಕಟ್ಟಿದ್ದು ಬೀಳಿಸಿದ್ದು ಕತೆ ಬಿಟ್ಟುಬಿಡಿ. ವಾಟ್ ನೆಕ್ಸ್ಟ್? ಈಗ ಪಕ್ಷ ವಿಷಯ ಪಕ್ಷಾಂತರ ವಿಚಾರ, ಯಾಕಂತಂದ್ರೆ ಅಧಿಕಾರದಲ್ಲಿ ಇದ್ದಾಗೇನೆ ನಿಮ್ಮ ಪಕ್ಷದಲ್ಲಿರೋ ನಾಯಕರು ಕ್ರಾಸ್ ವೋಟಿಂಗ್ ಮಾಡಿದಂತವ್ರು ಆಯ್ತಾ, ಏನೇನಾಯ್ತು ಅಂತ
ಕಿತ್ತಾಕಿದ್ದಕ್ಕೋಸ್ಕರ ಅವ್ರನ್ನ ಇದೇ ಮಾಡ್ಲಿಲ್ಲ, ಹಾಗೆ ತಿಳ್ಕೊಂಡು ಹೋದ್ರು ಡೇಟ್ಗಳನ್ನ. ಒಳ್ಳೆ ಚೆನ್ನ ಅವಾಗಲೇ ಕಿತ್ತಾಕಿದ್ರಲ್ಲ ಇಬ್ರಾಹಿಂ ಇವ್ರನ್ನ ಜಮೀರ್ನ ಅವ್ರನ್ನೆಲ್ಲ ಕಿತ್ತಾಕಿದ್ದು ಅವಾಗಲೇ ಇಲ್ಲಿ ಕಿತ್ತಾಕ್ಬಿಟ್ರಲ್ಲ, ಇಟ್ಕೊಂಡಿಲ್ಲ ಗೋಪಾಲ ಇನ್ ಎಲ್ಲಾರು ಕೂಡ ತೆಗ್ದಾಕಿದ್ದೆ ಅವಾಗ ಇದ್ದ ಪಕ್ಷಕ್ಕೆ ಬೆನ್ನ ಚೂರಿ ಹಾಕದಂತ ನಾಯಕ ಮಾಡುವ ಅವ್ರಿಗೆ ಆತರ ಏನೇನ್ ಬೇಕು ಅಮಿಷಗಳು ತೋರಿಸಿ ಎಲ್ಲ ಮಾಡಿ ಅವ್ರನ್ನ ರಾಜ್ಯಾಧ್ಯಕ್ಷರ ಸಿಎಂ ಇಬ್ರಾಹಿಂ ಅವರೇನು ಒಂದೇ ಕುಟುಂಬದವರು ಅವರೇ ಅಧಿಕಾರ ಅನ್ಭವಿಸ್ಕೊಂಡು ಅವರೇ ಯಾರಿಗಾಗ್ಲಿ ಬೇಜಾರಾಗಲ್ವಾ? ದೇವೇಗೌಡರು ಎಷ್ಟು ದೊಡ್ಡ ದೊಡ್ಡ ನಾಯಕರಿದ್ದಾರೆ ನೀವ್ ಹೇಳದ್ ನಿಜಕ್ಕೂ ಬೇಸರ ಆಗಿದ್ರೆ ಜನ ಯಾಕೆ ಓಟ್ ಹಾಕಿ ಗೆಲ್ಸ್ತಾರೆ ಅಂತ. ನಿಂತವ್ರನ್ನ ಅಲ್ಲ ಅವ್ರನ್ನ ಅವರು ಇನ್ನೊಂದು ಯಾವ ಬಲದಿಂದ ಗೆದ್ಕೊಂಡ್ ಬರ್ತಾರೋ ಗೆದ್ಕೊಂಡ್ ಬರ್ತಾರೆ. ಯಾವುದೇ ಒಂದು ಒಳ್ಳೆ ಅಧಿಕಾರ ಇಲ್ಲ, ಒಂದು ಒಂದು ಜವಾಬ್ದಾರಿ ಕೊಡೋದಿಲ್ಲ. ಅದನ್ನೇ ಹೇಳಿ ನಿಮ್ಮ ಪಕ್ಷದಲ್ಲಿ ಮುಂದಿನ ಬಾರಿ ಚುನಾವಣೆ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ ಎರಡು ಟಿಕೆಟ್ ಕೊಡಲ್ವಾ? ನಮ್ಮ ವರಿಷ್ಠರನ್ನ ಡಿಸೈಡ್ ಮಾಡ್ತಾರೆ. ಈಗ ಆಲ್ರೆಡಿ ಹೇಳಿದ್ದಾರೆ ಕುಟುಂಬ ರಾಜಕಾರಣಕ್ಕಾಗ್ಲಿ ಒಂದೇ ಪರಿವಾರದಿಂದ ಒಂದೇ ಟಿಕೆಟ್ ಅಂತಾನೂ ಅದನ್ನ ಹೇಳಿ ತೀರಿದ್ದಾರೆ. ಆಯ್ತಾ, ಇಲ್ಲಿನ ನಾಯಕರಷ್ಟೇ ಅಲ್ಲದೆ ಕೇಂದ್ರದ ಹೈಕಮಾಂಡ್ ಕೂಡ ಹೇಳಿದೆ ಅದನ್ನ. ಸೊ ಅದನ್ನ ಹಿರಿಯ ಶಾಸಕರಿಗೂ ಅಥವಾ ಸಾಕಷ್ಟು ಬಾರಿ ಈಗ ಆಲ್ರೆಡಿ ಕಂಟೆಸ್ಟ್ ಮಾಡಿದಿರೋ ನಾವು ಕೊಡಲ್ಲ ಅವಕಾಶನ ಅಥವಾ ಹೊಸಬರಿಗೆ ಕೊಡ್ತೀವಿ ಅನ್ನುವಂತಹ ವಿಷಯಗಳನ್ನು ಹೇಳಿದ್ದಾರೆ. 2023 ಹಂಗಾರೆ ಒಂದು ಪರಿವಾರದಿಂದ ಯಾರಿಗೂ ಕೂಡ ಎರಡು ಟಿಕೆಟ್ ಸಿಗೋದಿಲ್ಲ. ಮುನೀರ್ ಅವ್ರೆ, ಅಬ್ದುಲ್ ಮುನೀರ್ ಅವ್ರ, ನಿಮ್ಮ ಪಕ್ಷದಲ್ಲೂ ಕೂಡ ಈ ತರದ ಏನಾದ್ರೂ ಒಂದು ಡಿಸಿಷನ್ ಬಂದಿದ್ದೀರಾ? ಹೆಂಗೆ? ನಮ್ಮಲ್ಲಿ ನಾವು ಸ್ಪಷ್ಟವಾಗಿ ಉದಯಪುರ ಅಲ್ಲಿ ಮಾಡಿದಂತಹ ತೀರ್ಮಾನದ ಪ್ರಕಾರ ಎರಡು ಟಿಕೆಟ್ ಕೊಡೋದಿಲ್ಲ ಅನ್ನೋದಕ್ಕಿಂತ ಮುಂಚೆ ಅವ್ರು 5 ವರ್ಷ ಪಾರ್ಟಿಗೋಸ್ಕರ ಕೆಲಸ ಮಾಡಿದವರಾಗಿದ್ರೆ, ಈಗ ಮಕ್ಕಳೇ ಆಗಿದ್ರು ಅವ್ರು 5 ವರ್ಷದಿಂದ ಪಾರ್ಟಿಗೆ ಸಪ್ತವಾಗಿ ಕೆಲಸ ಮಾಡಿದ್ರೆ ಅವರಿಗೆ ಕೊಡೋದ್ರಲ್ಲಿ ಯಾವುದೇ ಅಬ್ಜೆಕ್ಷನ್ಗಳು ನಮ್ಮ ಸಂವಿಧಾನದಲ್ಲಿ ಇಲ್ಲ, ಪಾರ್ಟಿಯ ಸಂವಿಧಾನದಲ್ಲಿ ಇಲ್ಲ. ಅವರು ಮಕ್ಕಳಾಗಿರೋದೇ ಕಾರಣಕ್ಕೋಸ್ಕರ ಆ ಸಾಮರ್ಥ್ಯ ಇದ್ದು ಜನಪರ ಸೇವೆಗಳನ್ನು ಮಾಡೋ ಸಾಮರ್ಥ್ಯ ಇದ್ದು ಅವ್ರನ್ನ ದೂರ ಇಡುವಂತ ಪ್ರಶ್ನೆಗಳಿಲ್ಲ. ಎರಡನೇದಾಗಿ ಇವರುಗಳು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆಯೂ ಸಹ ಬಿಜೆಪಿಗೆ ಖಂಡಿತವಾಗ್ಲೂ ಇಲ್ಲ. ಅವ್ರು ಮೊದಲು ಉಳಿಸ್ಕೋಬೇಕಾಗಿದ್ದು, ಇವ್ರು ಏನು ಪಕ್ಷಾಂತರದ ಬಗ್ಗೆ ಮಾತಾಡ್ತಾ ಇದ್ರಿ, ಅವ್ರು ಮೊದಲು ಈಗ ಸಾಧ್ಯ ಇದ್ರೆ ಉಳಿಸ್ಕೋಬೇಕಾಗಿದ್ದು ಯಡಿಯೂರಪ್ಪನವರು ಹಾಗೂ ಯಡಿಯೂರಪ್ಪನ ಮಕ್ಕಳನ್ನ ಆ ಪಕ್ಷದಲ್ಲಿ ಉಳಿಸ್ಕೋಬೇಕಾಗತ್ತೆ. ಯತ್ನಾಳ್ರವ್ರು ಮಾಡುವಂತಹ ಆರೋಪಗಳಿಗೆ ಸರಿಯಾದ ಉತ್ತರಗಳನ್ನು ಅವ್ರು ಕೊಡಬೇಕಾಗಿದೆ. ಈಶ್ವರಪ್ಪನವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತಾರೆ, ಅವ್ರ ಅಸೆಂಬ್ಲಿ ಬರಲ್ಲ ಅಂತ ಹೇಳಿದವರು ಅವರ ಟಿಕೆಟ್ ಅನ್ನ ತೆಗೆದು ಬೇರೆಯವರಿಗೆ ಕೊಟ್ಟಾಗ ಈಶ್ವರಪ್ಪನವರು ನಾಲಿಗೆಗೆ ಬೀಗ ಹಾಕುವ ಶಕ್ತಿ ಬಿಜೆಪಿಗೆ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಇದೆಲ್ಲ ಗೊಂದಲಗಳು ಅವ್ರ ಹತ್ರ ಇರುವಂತದ್ದು, ನಮ್ಮಲ್ಲಿ ಏನು ಇಲ್ಲ. ನಾವು ಬಾಗಿಲನ್ನ ತೆರೆದಿದ್ದೀವಿ, ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಖಂಡಿತವಾಗ್ಲೂ ಈ ರಾಜ್ಯಕ್ಕೆ ಏನಾದ್ರೂ ಒಳ್ಳೇದನ್ನು ಮಾಡಬೇಕು ಅನ್ನುವರಿಗೆ ಖಂಡಿತವಾಗ್ಲೂ ಸ್ವಾಗತ. ಯಾರಾದ್ರೂ ಒಬ್ರು ಈಗ ಬೇರೆ ಪಕ್ಷದಲ್ಲಿರುವಂತಹ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅನ್ನೋದಕ್ಕೆ ಏನ್ ಹೇಳ್ತೀರಿ ಸರ್? ಏನ್ ಯಾವ ಸಿದ್ಧಾಂತಗಳನ್ನ ಒಪ್ಕೊಂಡು ಬರಬೇಕು ಅಂತ ಹೇಳ್ತೀರಿ ಸರ್? ಸರ್ ಮೇಡಮ್, ದೇವರಾಜ ಅರಸರವರಿಂದ ಹಿಡಿದು ಸಿದ್ದರಾಮಯ್ಯನವರು ತನಕ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಯೋಜನೆಗಳು ಕರ್ನಾಟಕದ ಇಲ್ಲಿ ತನಕ ಇಷ್ಟು ವರ್ಷಗಳ 48 ವರ್ಷ ಕಾಂಗ್ರೆಸ್ ಆಳಿದೆ ಕರ್ನಾಟಕವನ್ನ. ಈ 48 ವರ್ಷದಲ್ಲಿ ಬೇರೆ ಸರ್ಕಾರಗಳನ್ನು ಮಾಡಿದ್ದಕ್ಕೂ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಕೊಡುಗೆಗಳೇನು, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದು ಒಂದು. ಇನ್ನೊಂದು, ಜನರಿಗೆ ಈಗ ಅರ್ಥ ಆಗ್ತಾ ಇದೆ, ಈವನ್ ಬಿಜೆಪಿ ಇರುವಂತವರಿಗೂ ಅಥವಾ ಆ ಸಂಘಟನೆ RSS ಇರುವಂತವರಿಗೂ ಬೇಸತ್ತು ಬಿಟ್ಟಿದೆ. ಒಂದು ದ್ವೇಷ ಮಾಡೋದಕ್ಕೂ ಒಂದು ಇತಿಮಿತಿಗಳಿದ್ದಾವೆ, ಅದು ಒಂದು ಮಿತಿ ಮೀರಿ ಹೋಗಿದೆ. ಇವತ್ತು ಈ ಭಾರತವನ್ನ ಕಟ್ಟಕ್ ಸಾಧ್ಯ ಇದ್ರೆ, ಇವತ್ತೇನು ಭಾರತ್ ಜೋಡೋ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರು 3,500 ಕಿಲೋಮೀಟರ್ ನಡೆದಿದ್ದಾರೆ, ಇಂತಹ ನಾಯಕತ್ವ ಇಂತಹ ಮನಸ್ಥಿತಿ ಅವರು ಒಂದಾದ್ರೆ ಮಾತ್ರನೇ ಈ ದೇಶವನ್ನ ಈ ದೇಶದ ಅಖಂಡತೆ. ಅಲ್ಲ, ಈಗ ಆಲ್ರೆಡಿ ಜನರಿಗೆ ಗೊತ್ತಿದೆ, ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಮನೆಯೊಂದು 3 ಬಾಗಿಲು, ಒಂದ್ ಕಡೆ ಸಿದ್ದರಾಮಯ್ಯನವರು, ಒಂದ್ ಕಡೆ ಡಿಕೆ ಶಿವಕುಮಾರ್, ಒಂದ್ ಕಡೆ ಖರ್ಗೆ ಅವರು. ಅಲ್ಲಿ ಸ್ಪಷ್ಟತೆ ಅನ್ನೋದೇ ಇಲ್ಲ. ಕಾರ್ಯಕರ್ತರು ಅವರು ಮಾತಾಡೋಕ್ ಕೂಡ ಸ್ವತಂತ್ರ ಇಲ್ಲ. ಈಗ ಅಲ್ಲಿ ಇವರು ಇವ್ರ ಪರ ಮಾತಾಡಿದ್ರೆ ಅವ್ರೇನಾದ್ರೂ ತೊಂದರೆ ಆಗತ್ತೆ, ಅವ್ರ ಪರ ಮಾತಾಡಿದ್ರೆ ಇವ್ರಿವಾಗ ಹೋಗಿ ಯಾರಾದ್ರೂ ಅಲ್ಲಿ ಆಸೆ
ಸಂಬಂಧಪಟ್ಟು ಇವ್ರ ಕಡೆಯವರಾದ್ರೆ ಅವರು ಪರ್ಮಿಷನ್ ಕೊಡಲ್ಲ, ಅವ್ರ ಕಡೆಯವರಾದ್ರೆ ಇವ್ರ ಪರ್ಮಿಷನ್ ಕೊಡಲ್ಲ. ಇಲ್ಲ ಅಲ್ಲಿ ಏನಿದೆ ಅಂತನ್ಬಿಟ್ಟು ಆ ಪಕ್ಷದಲ್ಲಿ ಹೋಗ್ತಾರೆ, ಇಡೀ ದೇಶದಲ್ಲಿ ಅವ್ರನ್ನ ಧಿಕ್ಕರಿಸ್ಬಿಟ್ಟು ಒಳ್ಳೆ ಕಾರ್ಟೂನ್ ನೋಡ್ದಂಗ ನೋಡ್ತಾರೆ ಅವ್ರನ್ನ. ಆಯ್ತಾ, ಇವ್ರ ಕುಟುಂಬ ರಾಜಕಾರಣ ಬಿಜೆಪಿಲಿ ಇಲ್ಲ ಅಂತಾರಲ್ಲ, ನೆಹರು ಕಾಲದಿಂದ ಹಿಡಿದು ರಾಹುಲ್ ಗಾಂಧಿವರೆಗೂ ಯಾರು ಕಾಂಗ್ರೆಸ್ನ ಅಧಿನಾಯಕ ಇದ್ದಿದ್ದು ಇಷ್ಟು ವರ್ಷ? ಸಾಮಾಜಿಕ ಜಾಲತಾಣ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಂದು ರಬ್ಬರ್ ಸ್ಟ್ಯಾಂಪ್ ತರ ಅಂತ ದೊಡ್ಡ ಹಿರಿಯ ನಾಯಕರನ್ನ ಕರ್ಕೊಂಡು ಹೋಗಿ ಕಾಂಗ್ರೆಸ್ ತಮ್ಮ ಗಾಂಧಿ ಕುಟುಂಬ ಕೂರಿಸಿದೆ. ಅದನ್ನ ಇವ್ರಿಗೆ ಯಾವುದೇ ಹಕ್ಕು ನೈತಿಕತೆ ಇಲ್ಲ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದಕ್ಕೆ. ಗುಲಾಮರು, ಗಾಂಧಿ ವಂಶದ ಗುಲಾಮರು ನೀವೆಲ್ಲ. ಹಿಂದುಳಿದ ವರ್ಗದವರು ಅಂದಾಗ ನಿಮ್ಗೆ ಹಾಗೆ ಒಬ್ಬ ದಲಿತ ನಾಯಕ ಇಡೀ ರಾಷ್ಟ್ರದ ರಾಜ್ಯದ ರಾಷ್ಟ್ರಾಧ್ಯಕ್ಷ ಆಗಿದ್ದಾರೆ, ಅವ್ರನ್ನ ರಬ್ಬರ್ ಸ್ಟಾಂಪ್ ಅಂತ ಹೇಳ್ತಾ ಇದ್ದೀರಾ? ಇದು ಬಿಜೆಪಿ ಅರ್ಥ ಮಾಡ್ಕೊಳ್ಳಿ. ಅಂತ ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಮುಖ್ಯಮಂತ್ರಿಗಳಾಗಬೇಕಾಗಿರೋಂತ ಕ್ಯಾಂಡಿಡೇಟ್ ಅವ್ರನ್ನ ಸಿದ್ದರಾಮಯ್ಯ ಅವರು ಎತ್ತಂಗಡಿ ಮಾಡಿಸಿ ಕಳಿಸ್ತಾರೆ ಅಲ್ಲಿಗೆ. ಕಾಂಗ್ರೆಸ್ ಸರ್ಕಾರ ಇದೆಯಾ ರಾಜ್ಯಸಭೆಯಲ್ಲಿ? ಮಾತಾಡ್ತೀರಾ ಪ್ರಧಾನಮಂತ್ರಿಯ ನಂತರದ ಸ್ಥಾನ ಗಾಂಧಿ ಕುಟುಂಬಗಳಿಗೆ ಅಡಿಯಾರ ಹಾಕ್ಬಿಟ್ಟಿದ್ದೀರಾ ನೀವೆಲ್ಲ. ಅದನ್ನ ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ, ಭಾರತ್ ಜೋಡೋ ಅನ್ನ ಮಾಡಿದ್ದು. ಏನೇನು ಮಾತಾಡ್ಬೇಡಿ, ಏನೇನೇನೋ ಮಾತಾಡೋದು, ಇಡೀ ದೇಶದ ಜನತೆ ಮಾತಾಡ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಮಂತ್ರಿಯ ನಂತರದ ಸ್ಥಾನವಾದಂತಹ ಶೇರೋ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರ ಮುನೀರ್ ಅವರೇ ಪ್ಲೀಸ್ ಪ್ಲೀಸ್. ಆಯ್ತು ಆಯ್ತು, ಈಗ ಎಸ್ ಹೇಳಿ ಸರ್. ಈಗ ಮುಂದಿನ ದಿನಗಳಲ್ಲಿ ಉಳಿಸ್ ನಿಮ್ಗೆ ಹೆಂಗೆ ಅಂತಂದ್ರೆ ಬೇರೆ ಪಕ್ಷದಿಂದ ಬರೋರಿರ್ಲಿ, ಇರೋರ್ ಉಳಿಸ್ಕೊಂಡ್ರೆ ಸಾಕಪ್ಪ ದೇವ್ರೆ ಅನ್ನೋತರ. ಯಾರು ಇದುವರೆಗೂ ಯಾರು ಅನೌನ್ಸ್ ಮಾಡಲಿಲ್ಲ. ಈಗ ಅವಾಗಲೇ ನಾವು 96-98 ಸೀಟ್ ಅನೌನ್ಸ್ ಮಾಡಿದೆ, ಒಂದ್ 10-12 ಸೀಟ್ ಆವಾಗಲೇ 120 ಸೀಟ್ ವರೆಗೂ ಅನೌನ್ಸ್. ಅಲ್ಲ, ಕೆಲವು ಯಾವ್ದನ್ನ ಹೋಲ್ಡ್ ಅಲ್ಲಿ ಇಡಬೇಕು ಅದನ್ನೇ ಹೋಲ್ಡ್ ಅಲ್ಲಿ ಇಟ್ಟಿದ್ದೀರಿ ನೀವು. ಕೆಲವು ಇನ್ನೊಂದು ಎಲ್ಲಾ ಸೀಟ್ಗಳು ಅನೌನ್ಸ್ ಇದೆ. ಒಂದು ಹಾಸನ ಕೇಳಿ, ಹಾಸನದೊಳಗೆ ಇವರಿಗೆ ರೇವಣ್ಣವರಿಗೂ ಮತ್ತೆ ದೇವೇಗೌಡರು ಬಿಟ್ಟಿರೋದು ಬಿಟ್ರೆ ಬೇರೆ ಯಾವ ಒಂದು ಸೀಟ್ನು ಕೂಡ ಎಲ್ಲ ಹೆಚ್ಚು ಕಮ್ಮಿ. ಚಿಕ್ಕಬಳ್ಳಾಪುರ ಅನೌನ್ಸ್ ಆಗಿದೆ, ಕೋಲಾರ ಅನೌನ್ಸ್ ಆಗಿದೆ, ಮೈಸೂರು ಅನೌನ್ಸ್ ಆಗಿದೆ. ಅನೌನ್ಸ್ ಆಗದೆ ಇರತಕ್ಕಂಥ ಸೀಟ್ಗಳೆಲ್ಲಿದೆ? ಇನ್ನ ಕಾಂಗ್ರೆಸ್ ಬಿಜೆಪಿ ಅವ್ರು ಯೋಚನೆ ಮಾಡ್ತಾವ್ರೆ, ನಮ್ಮ ಹತ್ರ ಏನಾದ್ರೂ ಉಳಿದ್ರೆ ಆ ಕಡೆ ಬರ್ತಾರ ಅಂತ ನಾವ್ ಯೋಚನೆ ಮಾಡಿಲ್ಲ. ಶಿವಲಿಂಗೇಗೌಡ ಒಬ್ಬ ಹಿರಿಯ ನಾಯಕ ನೀವು ಈ ರೀತಿ ಅವ್ರಿಗೆ ಮುಂದಾಗ್ತಿದ್ದೀರಿ ಅಂತಂದ್ರೆ ಅವ್ರು ಬಿಟ್ಟೋಗ್ತಿದ್ದಾರೆ ಅಂದ್ರೆ ಮನಸ್ತಾಪ ಇದೆ ಅಂತ ಪಕ್ಷದಲ್ಲಿ ಅವ್ರಿಗೆ ಸರಿಯಾದಂತಹ ಒಂದು ಅಧಿಕಾರವನ್ನ ಅಥವಾ ಸ್ಥಾನಮಾನವನ್ನ ಕೊಟ್ಟಿಲ್ಲ ಅಂತ. ಸ್ಥಾನಮಾನ ಏನ್ ಕೊಡ್ಬೇಕು? ಸ್ಥಾನಮಾನ ಎಲ್ಲ ಕೊಟ್ಟಿದೆ ಅವರಿಗೆ. ಅವ್ರಿಗೆ ಸ್ಥಾನಮಾನ ಕೊಟ್ಟಿತ್ತು, ಅವ್ರಿಗೆ ಎಲ್ಲರಿಗೂ ಅಸೆಂಬ್ಲಿ ಒಳಗೆ ಮಾತಾಡೋದಕ್ಕಾಗ್ಲಿ ಅಥವಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಕೆಲಸ ಮಾತಾಡೋ ಅವಕಾಶ ನೀವು ಕೊಟ್ಟಿಲ್ಲ ಸರ್. ಜನ ಆರ್ಸಿ ಕಳಿಸಿದ್ರಿಂದ ಅವ್ರು ಮಾತಾಡಿದ್ದಾರೆ. ಅವ್ರ ಆ ಮಾತಿನಿಂದನೇ ಇವತ್ತು ನಿಷ್ಠೂರ ನಡೆಯಿಂದನೇ ಇವತ್ತು ಇಡೀ ರಾಜ್ಯಕ್ಕೆ ಫೇಮಸ್ ಆದಂತಹ ಒಬ್ಬ ವ್ಯಕ್ತಿ. ಪಾರ್ಟಿ ಅಂದ್ಮೇಲೆ ಪಾರ್ಟಿ ಒಳಗೆ ತತ್ವಗಳಿರುತ್ತೆ, ತತ್ವಗಳ ಆಧಾರದ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮಿಷಕ್ಕೊಂದೊಂದು ರೀತಿ ಅಂತ ಮಾಡಿದೆ ಅಂತಾರೆ, ಯಾವ ಪಾರ್ಟಿನೂ ಕೂಡ ಒಪ್ಕೊಳ್ಳೋಕೆ ಪ್ರಶ್ನೆ ಇಲ್ಲ. ಅಂತ ಶಿವಲಿಂಗೇಗೌಡರದು ಒಂದು ದೊಡ್ಡ ವಿಷಯನೂ ಅಲ್ಲ, ಯಾಕಂದ್ರೆ ಅಲ್ಲಿ ಬೇಜಾನ್ ಜನ ಕ್ಯಾಂಡಿಡೇಟ್ಗಳಿದ್ದಾರೆ. ಅಂದ್ರೆ ಅವ್ರು ಲೆಕ್ಕ ಇಲ್ಲ ಅಂತಿದ್ದೀರಾ? ಲೆಕ್ಕ ಅಂತಲ್ಲ, ಅವ್ರಾಗ ಅವ್ರು ಹೋಗ್ತೀನಿ ಅಂತ ಹೇಳ್ಕೊಂಡ್ರೆ ನಾವೇನು ಯಾರು ಪೆಟ್ಟಾಗ್ತಾ ಇಲ್ಲ. ಕುಮಾರಸ್ವಾಮಿ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಿಗೆ ಇರಕ್ ಇಷ್ಟ ಇದೆಯೋ ಕೆಲಸ ಮಾಡಿ, ಕೆಲಸ ಹೋಗಕ್ ಇಷ್ಟ ಇದ್ದಂದ್ರೆ ಹೋಗ್ಲಿ ಬಿಡಿ ಅಂತ ಹೇಳಿದ್ದಾರೆ. ಅದರಿಂದ ಹೋಗೋದಕ್ಕೋಸ್ಕರ ಅವ್ರನ್ನ ಕೈ ಕಾಲು ಕಟ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿ ಏನಂತಿಲ್ಲ. ಅವ್ರಿಗಿಂತ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಜನಗಳಿದ್ದಾರೆ ಎಲ್ಲ ಕಡೆನೂ ಕೂಡ, ನಮ್ಮ ಕೇಡರ್ ಸೆಕೆಂಡ್ ಕೇಡರ್ಸ್ ಕೂಡ ಇದ್ದಾರೆ ಎಲ್ಲ ಕಡೆನೂ. ಅದರಿಂದ ನಾವ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು? ಯಾರೋ ಶಿವಲಿಂಗೇಗೌಡರ ಹೋದ್ರು, ಶಿವಲಿಂಗೇಗೌಡ ಯಾರೋ ಒಬ್ರು ಅವರವರ ಸ್ವಾರ್ಥಕ್ಕೋಸ್ಕರ ಈ ಬಿಜೆಪಿನವ್ರು ಕೆಲವರು ಎದುರಿಸಿದ್ರೆ. ಇವಾಗ ಶ್ರೀನಿವಾಸ್ ಹೋದ್ರು, ಅವ್ರ ಜಲ್ಲಿ ಕ್ರಷರ್ಗಳು ಆಳು ಮುಳು ಇತ್ತು, ಕುಮಾರಸ್ವಾಮಿ ಅಂತದಕ್ಕೆಲ್ಲ ಇಲ್ಲಿಗೆಲ್ಲಿಗೆ ಅವಕಾಶ ಕೊಡಲಿಲ್ಲ. ಅದರಿಂದ ಇವಾಗ ಅವ್ರು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ತಾನೆ. ಆತಂದ್ರೆ ಯಾರ್ಯಾರು ಸ್ವಂತ ಸ್ವಾರ್ಥಗಳಾಗಿದ್ದಾರೋ, ಸ್ವಾರ್ಥಿಗಳು ಹೋಗ್ತಾ ಇದ್ದಾರೆ, ಯಾರು ಒಳ್ಳೆಯವರು ಯಾರು ಹೋಗ್ತಾ ಇಲ್ಲ. ಅಂತ ದೊಡ್ಡ ನಾಯಕರು ಸಿದ್ದರಾಮಯ್ಯನವರು ಚುನಾವಣೆ ಇನ್ನೇನು ಇನ್ನೊಂದು 2-3 ತಿಂಗಳಿದೆ, ಅವ್ರಿಗೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನಿಲ್ಬೇಕು ಅನ್ನೋದು ಕೂಡ ಅವರು ಡಿಸೈಡ್ ಮಾಡಿಲ್ಲ, ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಡಿಸೈಡ್ ಮಾಡಿದ್ರು ಒಂದ್ ಪಕ್ಷದಲ್ಲಿ ಹೇಳಕ್ಕೂ ಆಚೆ ಕಡೆ ಭಯ. ಯಾಕೆ ಅಂತಂದ್ರೆ ಅವ್ರದೇ ರಾಜ್ಯಾಧ್ಯಕ್ಷರು ಇದಕ್ಕೇನು ಕೊಕ್ಕಿ ಇಡ್ತಾರೋ ಅಂತಂದ್ಬಿಟ್ಟು. ಈ ತರ ಶೋಚನೀಯ ಪರಿಸ್ಥಿತಿನಲ್ಲಿ ರಾಜ್ಯದ ಕಾಂಗ್ರೆಸ್ ಇದೆ. ಇಂತಹ ಸಂದರ್ಭದಲ್ಲಿ ಯಾರು ಹೋಗಿ ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಕೊಳ್ಳೋದು, ಇದು ಮರೀಚಿಕೆ. ಓಕೆ ಫೈನ್, ಎಸ್ ಅಬ್ದುಲ್ ಮುನೀರ್ ಅವರೇ ಫೈನಲ್ ಆಗಿ ಏನ್ ಹೇಳ್ತೀರಿ? ನಾನು ಬಿಜೆಪಿ ವಕ್ತಾರರಿಗೆ ಕೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರ ಆ ಕೆಪಾಸಿಟಿಯನ್ನು ಬಿಜೆಪಿ ಯಾವುದೇ ದೊಡ್ಡ ನಾಯಕರು
ಅಷ್ಟೊಂದು ಕಾನ್ಸಿಸ್ಟೆನ್ಸಿಯಲ್ಲಿ ನಿಲ್ಲುವಂತ ತಾಕತ್ತು ತಮ್ಮ ತೋರಿಸಿದ್ರೆ ಆಮೇಲೆ ಮಾತಾಡ್ಬೇಕು. ಅದು ಸಿದ್ದರಾಮಯ್ಯ ಅವರ ತಾಕತ್ತು ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಹೋಗಿ ಸಿದ್ದರಾಮಯ್ಯ ಜಾಸ್ತಿ ಕ್ಯೂರಿಯಾಸಿಟಿ ಬಿಜೆಪಿಗಂತೂ ಇದ್ದೇ ಇದೆ. ಸೊ ಹಂಗಾಗಿ ರಾಜ್ಯದ ಜನತೆಗಿಂತ ಹೆಚ್ಚಿನ ಕ್ಯೂರಿಯಾಸಿಟಿ ಬಹುಶಃ ನಿಮ್ ಕಾಂಗ್ರೆಸ್ ಅಲ್ಲಿ ಇರೋರ್ಗೂ ಇಲ್ಲ, ಬಿಜೆಪಿ ಅವ್ರಿಗೆ ಜಾಸ್ತಿ ಇದೆ. ಸೊ ಸಿದ್ದರಾಮಯ್ಯ ಅವ್ರು ಇಲ್ಲ ಕ್ಷೇತ್ರ ಯಾವ್ದು ಅಂತ ಕಣ್ಣು ಹಿಡಿಯೋದಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲಾ ಸಂಪನ್ಮೂಲಗಳನ್ನ ಅವ್ರ ಎಲ್ಲಾ ಶಕ್ತಿಗಳನ್ನ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಬಳಸಲಿಕ್ಕೆ ಅವ್ರು ಕಾಯ್ತಾ ಕೂತ್ಕೊಂಡಿದ್ದಾರೆ. ಅದನ್ನೇ ಸರ್ ಹೇಳಿದ್ದು. ಹೇಳಿ ಸರ್, ಫೈನಲ್ ಆಗಿ ಏನ್ ಹೇಳ್ತೀರಿ ಅಬ್ದುಲ್ ಮುನೀರ್ ಅವರೇ? ಆಪರೇಷನ್ ಆಪರೇಷನ್ ಹಸ್ತ ಅಥವಾ ಆಪರೇಷನ್ ಕಮಲ ಅಂತಾನೆ ಅಂದ್ಕೊಳ್ಳಿ. ಸೊ ಪಕ್ಷಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಏನ್ ಹೇಳ್ತೀರಿ? ನಾನು ಆಪರೇಷನ್ ಹಸ್ತ ಅಂತ ಹೇಳಲ್ಲ, ಯಾಕಂದ್ರೆ ಆಪರೇಷನ್ ಅಂತ ಬರುವಂತದ್ದು ಯಾವಾಗ ಸರ್ಕಾರವನ್ನ ಬೀಳಿಸಿ ಜನರು ಕೊಟ್ಟಂತಹ ಜನಾದೇಶವನ್ನ ಅದು ಆಪರೇಷನ್. ಇವಾಗ ಇವರು ಸ್ವತಂತ್ರರು, ಯಾವುದೇ ಪಕ್ಷದವರಾಗಿರ್ಬೋದು, ಜೆ ಡಿ ಎಸ್ ಅವರಾಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್, ಈ 5 ವರ್ಷ ಆದ ನಂತರ ಅವರು ಸ್ವತಂತ್ರರು. ಅವ್ರಿಗೆ ಯಾವ ಸಿದ್ಧಾಂತಗಳು ಮತ್ತೆ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನುವಂತ ಆಲೋಚನೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರತ್ತೆ. ಸಹಜವಾಗಿ ಒಂದಿಷ್ಟು ಆ ಕಡೆ ಈ ಕಡೆ ಆಗುವುದು ಸಹಜ. ನಾನು ಮದೇ ಪದೇ ಹೇಳ್ತೀನಿ, ನಮ್ಮ ಅಧ್ಯಕ್ಷರು ಹೇಳಿದಾರೆ ಸ್ಪಷ್ಟವಾಗಿ, ಬರುವವರಿಗೆ ಬರ್ರಿ, ಆದ್ರೆ ಎಲ್ಲ ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು ಬರಬೇಕು. ಯಾವುದೇ ಅವಕಾಶವಾದಿ ತರ ಇಟ್ಕೊಂಡು ಸ್ವಾರ್ಥ ಇಟ್ಕೊಂಡು ಓಕೆ ಅಂದ್ರೆ ಸಿದ್ಧಾಂತಗಳು ನಿಮಗ್ ಮಾತ್ರ ಇರೋದು ಅನ್ಕೊಂಡ್ಬಿಟ್ಟಿದ್ದೀರಾ? ಕೊಂದಾಗ ಗೋಡ್ಸೆ ಅವರು ನಕ್ಕಿದ್ದೆ, ಗೋಡ್ಸೆ ಸಂತತಿ ಅವ್ರು ಏನು ಮಾಡಕ್ಕಾಗಲ್ಲ. ಫೇಕ್ ಗಾಂಧಿಗಳ ನೆರಳಲ್ಲಿ ಕೆಲಸ ಮಾಡ್ತಿರೋರು ಎಷ್ಟು ಮಾತಾಡ್ತೀರಾ ಸರ್ ನೀವು? ಯಾವ ನೈತಿಕತೆ ನಂಗೆ ಅರ್ಥ ಆಗಲ್ಲ ನೋಡಿ. ಈಗಿನ ಇವತ್ತಿನ ವಿಷಯಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಬಿಜೆಪಿ ಪಕ್ಷನ ಬಿಟ್ಟು ಹೋಗುವಂತವ್ರು ಯಾರು ಇಲ್ಲ. ಹೊಸಬರು ಬಂದ್ರೆ ನಾವು ಸೇರಿಸ್ಕೊಳ್ತೀವಿ, ಆಯ್ತಾ? ಈಗಿನ ಸ್ಥಿತಿನಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಹವಾ ಇದೆ. ಬಿಜೆಪಿ ಏನ್ ಕೆಲಸ ಮಾಡ್ತಿದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ನಾವು ತಲುಪಿಸ್ತಾ ಇದೀವಿ ಅದನ್ನ. ಸೊ ಹಾಗಾಗಿ ಬಿಟ್ಟು ಹೋಗೋ ಅಂತದ್ ಯಾರು ಇಲ್ಲ, ಬರೋರ್ನ ನಾವು ಸೇರಿಸ್ಕೋತೀವಿ. ಬಗ್ಗೆ ಯಾರ್ದು ಕೂಡ ಯೋಚನೆ ಮಾಡ್ತೀವಿ, ಯಾರು ಹೋಗ್ತಾ ಇಲ್ಲ. ಯಾರೋ ಒಬ್ರು ಇಬ್ರು ಅವರ ಸ್ವಂತಕ್ಕೆ ಹೋಗ್ಬೋದು. ಏನಾದ ನಾವು ಆಲ್ರೆಡಿ 2 ಪಾರ್ಟಿಗಿಂತ ಮಧ್ಯೆ ನಾವು ಅವಾಗಲೇ 123 ಸೀಟುಗಳನ್ನ ಅನೌನ್ಸ್ ಮಾಡ್ತಕ್ಕಂಥದ್ದು ಬಂದ್ರೆ ಏನು 123 ಗೆಲ್ಲಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡಿದ್ದೆ, ಖಂಡಿತ ಗೆಲ್ತೀವಿ. ಪಂಚರತ್ನ ಕಾರ್ಯಕ್ರಮ ಅದು ಎಲ್ಲ ಕಡೆ ನೀವು ಹೇಳ್ತಾ ಇದ್ರೆ, ನೀವು ಹೋದ ಸರಿ ಹೇಳಿದ್ರು ಕುಮಾರ, ಈಗ ಅವ್ರ ಅಪ್ರಾಯಣಗೂ ಸರ್ಕಾರ ಬರೋದಿಲ್ಲ. ದೇವ ಜೆ ಡಿ ಎಸ್ ಸರ್ಕಾರ ತಿರ್ಗಿ ಅವ್ರ ಅಪ್ರಾಯಣಗ ಅವ್ರ ಅಪ್ಪನ ಹತ್ರನೇ ಬಂದು ಕಾಲು ಇಟ್ಕೊಂಡು ಗೌರ್ಮೆಂಟ್ ಆಗಲ್ಲ ಅಂತ ಕಾಂಗ್ರೆಸ್ ಆಗ್ಲಿ ಎರಡು ಕೂಡ ಗೌರ್ಮೆಂಟ್ ರಚನೆ ಮಾಡಕ್ ಆಗೋದಿಲ್ಲ. ಜೆಡಿಎಸ್ ಫೈನಲ್ ಬಿಜೆಪಿ ಒಪ್ಕೊಂಡ್ ಮನೆ ಹಾಕಿದ್ರೆ ಹಾಕ್ಬೋದು, ಗೊತ್ತಿಲ್ಲ ಯಾರು ಬಂದ ಯಾರು ತಿಳ್ಕೊಂಡಿದ್ದಾರೆ. 3 ಜನಕ್ಕೂ ಕೂಡ ಧನ್ಯವಾದಗಳು. ನಾನು ಮೈನಪ್ ಮಾಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಒಂದು ಕೆಲವರು ಪಕ್ಷ ನೋಡಿ ಹೊಟ್ಟು ಹಾಕ್ತಾರೆ, ಕೆಲವರು ವ್ಯಕ್ತಿ ನೋಡಿ ಹೊಟ್ಟು ಹಾಕ್ತಾರೆ. ಆದ್ರೆ ಪಕ್ಷ ಸರ್ ಒಂದ್ ನಿಮಿಷ ಸರ್ ನಾನು ಮೈನಪ್ ಮಾಡ್ತಾ ಇದ್ದೀನಿ ಬಿಡಿ ಸರ್ ನನ್ಗೆ. ಓಕೆ, ಪಕ್ಷ ನೋಡಿ ಓಟ್ ಹಾಕರ್ ಇರ್ತಾರೆ, ವ್ಯಕ್ತಿ ನೋಡಿ ಓಟ್ ಹಾಕರ್ ಇರ್ತಾರೆ. ಸೊ ವ್ಯಕ್ತಿ ನೋಡಿ ಓಟ್ ಹಾಕೋರು ಗೆದ್ದ ನಂತರದಲ್ಲಿ ಬೇರೆ ಪಕ್ಷಕ್ಕೆ ಹೋಗಿರ್ತಾರೆ, ತದನಂತರದಲ್ಲಿ ಪಕ್ಷ ನೋಡಿ ಓಟ್ ಹಾಕದವರು ಅಲ್ಲಿ ಕ್ಯಾಂಡಿಡೇಟೇ ಬದಲಾಗ್ತಾ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ನೀವು ಯೋಚನೆ ಮಾಡಿ ನಿಮ್ಮ ಮತ ಚಲಾವಣೆ ಮಾಡಿ ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.